मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मजन्म मृत्यामयानां गोविन्दे देहि भक्तिं भवति च भगवन्मूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीं आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतां अवित्तस्य मध्वस्य जगती गुरोः पूर्वाचार्यमहिष्ठानां इयं प्रणतिमालिका। ಈ 33 ಶ್ಲೋಕಗಳು, ಮೂರನೆಯ ಅಧ್ಯಾಯದ 33 ಶ್ಲೋಕಗಳು, ವಿಶೇಷವಾಗಿ 32 ಶ್ಲೋಕಗಳು ಜಗತ್ತಿನ ಸೃಷ್ಟಿಯನ್ನು ಹೇಳುವ ಗ್ರಂಥಗಳು ಯಾವ ಕ್ರಮವನ್ನು ಇಟ್ಟುಕೊಂಡಿವೆ ಅಂತ ನಾವು ಅನುಸಂಧಾನ ಮಾಡಬೇಕು. ಈ ಗ್ರಂಥ ಈ ಹಂತದ ಸೃಷ್ಟಿಯನ್ನು ಹೇಳಿದೆ, ಮೂರನೇ ಹಂತದ ಸೃಷ್ಟಿಯನ್ನು ಈ ಗ್ರಂಥ ಹೇಳಿದೆ, ಮೊದಲ ಹಂತದ ಸೃಷ್ಟಿಯನ್ನು ಪಂಚರಾತ್ರ ಹೇಳಿದೆ, ಹೀಗೆಲ್ಲ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ದಿಗ್ದರ್ಶಕವಾಗಿ ಕೊಟ್ಟಿತು. ಸಂಹಿತೆಗಳಲ್ಲಿ ಬರುವಂತಹ ಏನೊಂದು ಸೃಷ್ಟಿಯ ಚಿಂತನ, ಅದು ಅಬ್ಸ್ಟ್ರ್ಯಾಕ್ಟ್ ಆಗಿ ಇರುತ್ತೆ. ಮಾಸದೀಯ ಸೂಕ್ತದಲ್ಲಿ ಬರುತ್ತೆ, ಏ ಇಮಾ ವಿಶ್ವಾ ಭುವನಾನಿ ಜುಹ್ವದೃತಿರ್ಹೋತ ನ್ಯಸೀದತ್ ಪಿತಾನಃ ಇತ್ಯಾದಿಗಳು. ಅಲ್ಲಿ ಇರುವಂತಹ ಅಬ್ಸ್ಟ್ರ್ಯಾಕ್ಟ್ ಸೃಷ್ಟಿ, ನಾ ಸದಾಸೀನ್ ನೋ ಸದಾಸೀತ್ ತದಾನೀಂ ನಾಸೀದ್ರಜೋ ನೋ ವ್ಯೋಮಾಪರೋಯತ್ ಇತ್ಯಾದಿಗಳು ಅಬ್ಸ್ಟ್ರ್ಯಾಕ್ಟ್ ಹೇಳ್ತವೆ. ಅಲ್ಲಿ ನಾವು ಕ್ರಮವನ್ನು ಹುಡುಕಲಿಕ್ಕೆ ಹೋಗಬಾರದು. ಇನ್ನು ಉಪನಿಷತ್ತಿನಲ್ಲಿ ಯಾವುದೋ ಒಂದು ವಿಚಾರವನ್ನು ನಿಮಗೆ ಕನ್ವೇ ಮಾಡಲಿಕ್ಕೆ ಹೇಳ್ತಾರೆ, ಅಲ್ಲಿಯೂ ನೀವು ಕ್ರಮವನ್ನು ನೋಡಬೇಡಿ, ತತ್ವವನ್ನು ನೋಡಿ. ಹಾಗೆ ಪುರಾಣಗಳಲ್ಲಿ ಹೇಳುವಾಗ ಪ್ರಥಮೋ ಮಹತ ಸರ್ಗ ಗುಣವೈಷಮ್ಯಮಾತ್ಮನಃ ದ್ವಿತೀಯಸ್ತ್ವಹಮೋ ಯತ್ರ ದ್ರವ್ಯ ಜ್ಞಾನ ಕ್ರಿಯಾತ್ಮಕ ಚತುರ್ಥ ಐಂದ್ರಿಯ ಸರ್ಗ ಪಂಚಮೋ ಯನ್ಮಯಂ ಮನಃ ಷಷ್ಠಸ್ತು ತಮಸ ಸರ್ಗ ಇತ್ಯಾದಿಗಳು. ಇದು ಈ ಈ ಒಂದು ಸೃಷ್ಟಿಯ ಕ್ರಮ ಇದೆಯಲ್ಲ, ಅದು ಬ್ರಹ್ಮಾಂಡದ ಒಳಗಡೆ ಎರಡನೇ ಹಂತದ ಸೃಷ್ಟಿ ಅದು. ಈ ರೀತಿ ಬೈಫರ್ಕೇಟ್ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನೀವು ಎಲ್ಲ ವೇದ ಮತ್ತು ಪಂಚರಾತ್ರ, ಮೂಲ ರಾಮಾಯಣ ಹೇಗೂ ಸಿಗಲ್ಲ, ಮಹಾಭಾರತ, ಇವುಗಳಲ್ಲಿ ಇರುವಂತಹ ಸೃಷ್ಟಿಯ ಹಂತಗಳು ಯಾವುದು, ಮತ್ತು ಈ ಯಾವ ಗ್ರಂಥಗಳಿಗೂ ವಿರೋಧ ಇಲ್ಲ, ಪಂಚರಾತ್ರ ಇತ್ಯಾದಿಗಳಿಗೆ ವಿರೋಧ ಇಲ್ಲ. ನೀವು ಪಂಚರಾತ್ರದಲ್ಲಿ ತೆಗೆದು ನೋಡಿ, ನಮಗೆ ಇವತ್ತು ಕೆಲವು ಪಂಚರಾತ್ರ ಗ್ರಂಥಗಳು ಪ್ರಾಚೀನ ಅಂತ ಸಿಗುವುದು. ಪಂಚರಾತ್ರ ಗ್ರಂಥಗಳು ಸಾವಿರ ಇದೆ, ಆದರೆ ನಮಗೆ ಸಿಗೋದು ಪ್ರಾಚೀನ ಅಂತ ಸಿಗೋದು ಕೆಲವೇ. ಅಹಿರ್ಬುಜ್ಞ ಸಂಹಿತ, ನಾರದ ಪಂಚರಾತ್ರ ಇತ್ಯಾದಿಗಳು. ಅಲ್ಲಿ ಬರುವಂತಹ ಸೃಷ್ಟಿ ಹೇಗೆ, ಯಾವ ಕ್ರಮ, ಅದನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಇತ್ಯಾದಿ. ಈ ರೀತಿ ಆ ಚಿಂತನೆಯ ಹಂತಗಳನ್ನು ನಮಗೆ ಹೇಳಿಕೊಡೋದು. ಆದರೆ ಯಾರಿಗೆ ಇದು ಗೊತ್ತಿಲ್ಲ, ಯಾರಿಗೆ ಅದನ್ನು ಆಮೇಲೆ ಓದಬೇಕಾಗಿರುತ್ತೆ, ಆರಂಭದಲ್ಲಿ ಈ ಗ್ರಂಥವನ್ನು ನೋಡ್ತಾನೆ, ಅವನಿಗೆ ಸೃಷ್ಟಿಯ ಕ್ರಮವನ್ನು ಹೇಳ್ಕೊಡೋದು ಇದೆ. ಬೇರೆ ಗ್ರಂಥಗಳಿಗೆ ವಿಮರ್ಶೆ ಮಾಡಿದಾಗ ಇದು ಹೇಗೆ ನಿರ್ಣಯ ಆಗತ್ತೆ ಅನ್ನುವ ಬಗೆಯೂ ಇದೆ. ಬಹಳ ಈ ಅಂದರೆ ಎಷ್ಟು ಆಯಾಮಗಳಿದೆ ಆಚಾರ್ಯರ ಗ್ರಂಥಗಳಿಗೆ ಅಂತ, ಮಧ್ವರ ಗ್ರಂಥಗಳ ಆಯಾಮಗಳು ಹೇಗೆ ಹೇಗೆ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನು ಕೊಟ್ಟಿತ್ತು. ಯಾಕೆಂದರೆ ತಾತ್ಪರ್ಯ ನಿರ್ಣಯ ಅಂತನ್ನುವ ಒಂದು ಗ್ರಂಥದ ಹೆಸರೇ ನವೀನ. ನೀವು 700 ವರ್ಷದ ಹಿಂದೆ ಹೋಗಿ ನೋಡಿ, ಯಾವುದಾದ್ರೂ ಆ ತರಹದ ಗ್ರಂಥ ಉಂಟಾ?
ಆಮೇಲೆ ವ್ಯಾಸಪಾಣಿನಿ ಭಾವ ನಿರ್ಣಯ, ವ್ಯಾಸಭಾವ ನಿರ್ಣಯ ಎಲ್ಲವೂ ಇದರದ್ದು ನೆರಳೆ. ಗುರುಗಳು ಹೀಗೆ ಕೊಟ್ಟರೆ ಈ ಗುರುಗಳಿಗೆ ತಕ್ಕ ಶಿಷ್ಯರು ಒಂದು ಹೊಸ ವಾಂಗ್ಮಯವನ್ನೇ ಪರಿಚಯಿಸಿದ್ರು, ಸಂಬಂಧ ದೀಪಿಕಾ ಅಂತ. ಶಂಕರ ಕವಿಗಳು ಬರೆದದ್ದು, ಅವರ ಕೃತಿಗಳು ಎರಡು ಉಂಟು. ಒಂದು ಅನುವ್ಯಾಖ್ಯಾನ ಸಂಬಂಧ ದೀಪಿಕ, ಇನ್ನೊಂದು ಅನುವ್ಯಾಖ್ಯಾನ ನ್ಯಾಯ ವಿವರಣ ಸಂಬಂಧ ದೀಪಿಕ ಉಂಟು. ಸಂಬಂಧ ದೀಪಿಕ ಅಂತ ಅನ್ನೋದೇ ಒಂದು ಹೊಸದು. ಕೇವಲ ಎರಡು ಗ್ರಂಥಗಳ ನಡುವಣ ಸಂಬಂಧವನ್ನು ಮಾತ್ರ ಹೇಳ್ಕೊಂಡು ಹೊರಟೋಗ್ತಾರೆ ಅವರು. ಎಂತಹ ಅಪೂರ್ವ! ಎಲ್ಲಿಯಾದರೂ ಉಂಟಾ? ಎಬ್ರಿಜ್ಡ್ ವರ್ಷನ್ ಇದೆ, ಬ್ರಿಡ್ಜ್ ಆಗಿರೋ ಒಂದು ವರ್ತನ್ ಉಂಟಾ? ಇದೆ. ಅದರಿಂದ ತಾತ್ಪರ್ಯ ನಿರ್ಣಯ ಅನ್ನೋದು ಹೊಸ ವಾಂಗ್ಮಯದ ಸೃಷ್ಟಿ, ಹೊಸ ತರಹದ ವಾಂಗ್ಮಯದ ಸೃಷ್ಟಿ. ಸಮಥಿಂಗ್ ನ್ಯೂ ಅಂತ ಹೇಳ್ತಾರಲ್ಲ ಹಾಗೆ. ಮಹಾಭಾರತ ತಾತ್ಪರ್ಯ ನಿರ್ಣಯ, ಗೀತಾ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ ಹಾಗೆ ಇದು. ಅದರಿಂದ ಇಲ್ಲಿ ಇರುವಂತಹದ್ದು ಇದು ಕೇವಲ ಪ್ರಮೇಯವನ್ನು ನಿರೂಪಣೆ ಮಾಡೋದು ಹೌದು, ಅಟ್ ದಿ ಸೇಮ್ ಟೈಮ್ ಪ್ರಮೇಯವನ್ನಲ್ಲದೆ ಬೇರೆ ಬೇರೆ ಗ್ರಂಥಗಳಲ್ಲಿ ತಿರುಗಾಡಿಕೊಂಡು ಬರುವವರಿಗೆ ಒಂದು ಗಟ್ಟಿಯಾದ ದೋಣಿ, ಅಥವಾ ಎಲ್ಲ ಗ್ರಂಥಗಳನ್ನು ಮೇಲುಗಡೆಯಿಂದ ನೋಡಲಿಕ್ಕೆ ಒಂದು ಒಳ್ಳೆಯ ಹೆಲಿಕಾಪ್ಟರ್, ಎಲ್ಲವೂ ಹೌದು. ಇದು ಹೀಗೆ ಆಚಾರ್ಯರ ಗ್ರಂಥ ಯಾವ ರೀತಿ ಮೆರೆಯುತ್ತೆ ಅಂತ. ನಿನ್ನೆ 33 ಶ್ಲೋಕಗಳು ಆಗಿದ್ವು. ಹೀಗೆ 34ನೇ ಶ್ಲೋಕಕ್ಕೆ ನಾವು ಬರ್ತಾ ಇದ್ದೇವೆ. ಏವಂ ಪುನಃಸೃಜತೆ ಗೃಹ್ಣತೆ ಚ ಸರ್ವಮೇತದನಾದ್ಯನಂತೋ ಹಿ ಜಗತ್ ಪ್ರವಾಹ ನಿತ್ಯಶ್ಚ ಜೀವ ಪ್ರಕೃತಿಶ್ಚ ನಿತ್ಯ ಕಾಲಶ್ಚ ನಿತ್ಯ ಕಿಮು ದೇವದೇವ. ಇಲ್ಲಿ ಎಲ್ಲ ಕಡೆ ನೋಡಿ, ನಾವು ಕ್ರಿಶ್ಚಿಯನ್ನರು ಮತ್ತು ಅಬ್ರಾಹಮಿಕ್ ರಿಲಿಜನ್ ಅಂತ ಏನೇನಿದೆ ಅದೆಲ್ಲದಕ್ಕೂ ಒಂದು ಅಲ್ಲಿ ಇಲ್ಲದ ಒಂದು ಕೊರತೆಯನ್ನು ಇದು ಹೇಳ್ತಾ ಇದೆ. ಕಾಲವನ್ನು ಅನಂತ ಅಂತ ಹೇಳಿ ಎಲ್ಲರೂ ಒಪ್ಪಲೇಬೇಕು, ಒಪ್ಪೇ ಒಪ್ತಾರೆ. ಹೇಗೆ? ನಿತ್ಯ ಅನಂತವಾದ ಕಾಲ ಇದೆ, ಇನ್ಫಿನಿಟ್ ಟೈಮ್ ಅಂತ ಹೇಳಿದಾಗ ನೋ ಒನ್ ಕ್ಯಾನ್ ಆಸ್ಕ್ ಹೌ ಇಟ್ ಈಸ್. ಯಾಕೆಂದ್ರೆ ಅದು ಅನುಭವಿಸಿದ ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತೇ ಇಲ್ಲ. ಅನ್ನೋಯಿಂಗ್ಲಿ ದೆ ವಿಲ್ ಅಕ್ಸೆಪ್ಟ್ ಎಸ್ ದೇರ್ ಇಸ್ ಇನ್ಫಿನಿಟಿ ಆಫ್ ಟೈಮ್. ಯಾಕೆ ಅದು? ಆತ್ಮ ನಿತ್ಯ ಆಗಿದ್ರೆ ಮಾತ್ರ ಸಾಧ್ಯ. ವಿಥೌಟ್ ಆನ್ ಎಟರ್ನಲ್ ಎಕ್ಸಿಸ್ಟೆನ್ಸ್ ಆಫ್ ಸೋಲ್ ಯು ಕ್ಯಾನ್ ನಾಟ್ ನೋ ಇನ್ಫಿನಿಟಿ ಆಫ್ ಟೈಮ್, ಎಟರ್ನಿಟಿ ಆಫ್ ಟೈಮ್. ಇಲ್ಲ ಅಂದ್ರೆ ಅದು ನಿಮಗೆ ಇನ್ಫಿನಿಟ್ ಹೇಗೆ ಅದು ನಮ್ಗೆ ಗೊತ್ತೇ ಆಗಲ್ಲ. ಆದ್ರೂ ಯಾರು ಪ್ರಶ್ನೆಯೇ ಮಾಡಲ್ಲ, ಒಪ್ಕೊಳ್ತಾರೆ. ಯಾಕೆ? ಯಾಕೆ ಅಂದ್ರೆ ಅನುಭವಕ್ಕೆ ಬಂದಿರುತ್ತೆ. ಆದ್ರೆ ಈ ದೇಹದಿಂದಂತೂ ಅಲ್ಲ, ಅಂದ್ರೆ ದೇಹಾತಿರಿಕ್ತವಾದ ಒಂದು ಆತ್ಮ ಇರಬೇಕು. ಇದು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಕೊಟ್ಟ ಅದ್ಭುತವಾದ ತರ್ಕ. ಯಾರಿಗೂ ಕನ್ವಿನ್ಸ್ ಆಗದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಕನ್ವಿನ್ಸ್ ಆಗದೆ ಇರಬೇಕಾದ್ರೆ ಅವನು ಮುಂದೆ ಈ ವಿಚಾರವೇ ಗೊತ್ತಿಲ್ಲದೆ ಹೋದ್ರೆ ಮಾತ್ರ ಅವನು ಅದಕ್ಕೆ ಕನ್ವಿನ್ಸ್ ಆಗಿರಲ್ಲ. ಆಚಾರ್ಯ ಆ ಮಧ್ವಾಚಾರ್ಯರು ಈ ರೀತಿ ಹೇಳಿದ್ರು ಅಂತ ಹೇಳಿದಾಗ ಓ ಹೌದು ಅಂತ ಕನ್ವಿನ್ಸ್ ಆಗಲೇಬೇಕು. ಕನ್ವಿನ್ಸ್ ಯಾರು ಆಗಲ್ಲ ಅಂದರೆ ಯಾರಿಗೆ ಈ ತರ್ಕವೇ ಗೊತ್ತಿಲ್ಲೋ ಅವ್ರು ಅಷ್ಟೇ. ಇದು ಬೇರೆ ದಾರಿಯೇ ಇಲ್ಲ. ಹೀಗಾಗಿ ಈ ಅನಂತವಾದ ಕಾಲದಲ್ಲಿ ಸೃಷ್ಟಿಯ ಚಕ್ರ ಒಂದಿರಲೇಬೇಕಲ್ಲ. ಅದಕ್ಕೆ ಹೇಳಿದ್ರು ಏವಂ ಪುನಃಸೃಜತೆ ಸರ್ವಮೇತತ್, ಎಲ್ಲವನ್ನು ಮತ್ತೆ ಸೃಷ್ಟಿ ಮಾಡ್ತಾನೆ. ಯಾಕೆಂದ್ರೆ ಅನಾದ್ಯ ಅನಂತೋ ಹಿ ಜಗತ್ ಪ್ರವಾಹ, ಜಗತ್ತಿನ ಪ್ರವಾಹ ಅನಾದಿ ಅನಂತ. ಅದಕ್ಕೆ ಆರಂಭವೂ ಇಲ್ಲ, ಕೊನೆಯೂ ಇಲ್ಲ. ಸರಿ, ಅನಾದ್ಯನಂತೋ ಹಿ ಜಗತ್ ಪ್ರವಾಹ ಅಂದ್ರಿ ಹೌದು. ಇಲ್ಲ ಅಂದ್ರೆ ದೇವರು
ಒಂದು ಅವನು ಒಬ್ಬ ದೊಡ್ಡ ಪಕ್ಷಪಾತಿ ಆಗ್ತಾನೆ. ನೆಫೋಟಿಸಂ ಮೊದಲು ಅವನಲ್ಲಿ ಬರಬೇಕಾಗತ್ತೆ, ಸ್ವಜನ ಪಕ್ಷಪಾತ. ಯಾಕೆ ಅಂತಂದ್ರೆ ಒಂದೇ ಒಂದು ಅವಕಾಶ ಕೊಡೋದ ದೇವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಅಥವಾ ದೇವ್ರ ಅಷ್ಟು ಸಣ್ಣವನ, ಅಥವಾ ಅಷ್ಟು ಕಾಲ ಸಾಕ ದೇವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ? ಸಾಕ ದೇವ್ರ ಅಷ್ಟು ಸಣ್ಣವನ? ಒಬ್ಬ ಸಾಹಿತಿ, ಅದ್ಭುತವಾದ ಒಬ್ಬ ಸಾಹಿತಿ ಒಂದು ಗ್ರಂಥ ಬರೆದಿದ್ರೆ ಅದನ್ನು ನಾವು ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಅನುಭವಿಸ್ಕೊಂಡು ಹೋಗ್ತಾ ಇರ್ತೀವಿ. ಒಬ್ಬ ಸಾಹಿತಿ ಬರೆದ್ರೆ, ಕಾಳಿದಾಸನೋ ನಾರಾಯಣ ಪಂಡಿತರೋ ಯಾರೋ ಒಂದು ಒಳ್ಳೆ ಕಾವ್ಯ ಬರೆದ್ರು ಅಂದರೆ ಅದನ್ನು ಜೀವನದ ಬೇರೆ ಬೇರೆ ಹಂತದಲ್ಲಿ, ಹೌದಾ ನೋಡು ಅವನು ಹೇಳಿದ ಎಷ್ಟು ಸತ್ಯ ಅಂತೀವಿ. ಅಂಥದ್ದು ಒಂದು ದೊಡ್ಡ ದೇವರು ಅಂತ ಹೇಳಿದ್ರೆ ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಜನ್ಮದಲ್ಲಿ ಅದು ಒಂದು ಟೈಮ್ ಸಾಕ? ಇಷ್ಟು ಟೈಮ್ ನೀವು ಪಕ್ವವಾಗಿ ಎಷ್ಟು ಆಲೋಚನೆ ಮಾಡಬಹುದು? ಸಾಕ ಅಷ್ಟು? ತನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಜನ್ಮಗಳನ್ನು ಕೊಡದ ದೇವರೇ ಮೊದಲನೇ ಪಾಪಿ ಅಲ್ವಾ? ಅದರಿಂದಾಗಿ ಪ್ರಾಚೀನ ಭಾರತದವರು ಆ ರೀತಿ ಹೇಳಲಿಲ್ಲ, ದೇವರು ಪಕ್ಷಪಾತಿ ಅಲ್ಲ, ಬಹಳ ಜನ್ಮಗಳನ್ನು ಕೊಟ್ಟಿದ್ದಾನೆ ಅಂತ. ಕೃಷ್ಣ ಹೇಳೋದು ಹಾಗೆ, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಜ್ಞಾನವಾನ್ ಬಹುನಾಂ ಜನ್ಮನಾಂ ಅಂತೆ, ಬಹಳ ಜನ್ಮಗಳ ಕಡೆಯಲ್ಲಿ ಜ್ಞಾನ ಹೊಂದಿ ಕೂಡಲೇ ಬರೋದಲ್ಲ, ಜ್ಞಾನವಾನ್ ಬಹುನಾಂ ಜನ್ಮನಾಮಂತೆ ಪ್ರಪದ್ಯತೆ. ಜ್ಞಾನಪೂರ್ವಕ ಅಧ್ಯಯನ ಮಾಡ್ತಾ 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 ಕಡೆಯಲ್ಲಿ ನನ್ನ ಹೊಂದುತ್ತಾರೆ. ಈ ಅಧ್ಯಯನದ ಪ್ರಸ್ತಾಪವೇ ಇಲ್ಲ ಎಲ್ಲಿಯೂ ಕೂಡ. ಏನು ದೇವ್ರ ಜೊತೆಗೆ ಏನು ಕಾಂಟ್ರಾಕ್ಟ್ ಮಾಡ್ಕೋತಾ ಇರೋದು ನಾವು? ಕಾಂಟ್ರಾಕ್ಟ್ ಸೈನ್ ಮಾಡೋದು ನೀವು ನಿಮ್ಮ ಕರ್ಮವನ್ನ ನೀವೇ ಹೊರಬೇಕು, ನಮ್ಮ ಕರ್ಮವನ್ನ ನಾವೇ ಹೊರಬೇಕು. ಅವನು ಅದನ್ನ ಹೇಳಿದ್ದ ಆವಾಗಲೇನೆ, ವಿ ಹ್ಯಾವ್ ಟು ಬೇರ್ ಅವರ್ ಓನ್ ಕ್ರಾಸ್ ಅಂತಂದ. ಆದ್ರೆ ಅಜ್ಞಾನಿಗಳನ್ನ ಕ್ಷಮಿಸು ಅಂತಾನೆ. ಎಲೆ ಎಲಿ ಎಮ್ಮ ಸಬಕ್ಥಾನಿ ಅನ್ನಂತವನು, ಅದು ಹೀಬ್ರೂ ವರ್ಡ್. ಕ್ಷಮಿಸು ಅವರನ್ನು, ದೇ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಅಜ್ಞಾನಿಗಳು ಅವ್ರು ಇರಲಿ ಹಾಗೆ ಅಂತ ಹೇಳೋದು ಯಾವುದು? ಅದೊಂದು ನಮ್ಮಲ್ಲಿ ಜ್ಞಾನಿಯಾಗಬೇಕು ಅಂತ ಹೇಳೋದು. ಜ್ಞಾನಿಯಾಗು ನೀನು, ಅಧ್ಯಯನ ಮಾಡು, ನಾವು ಹೇಳೋದು ಹಾಗೆ. ಅದರಿಂದಾಗಿ ದೇವರನ್ನು ತಿಳಿದುಕೊಳ್ಬೇಕು. ತಿಳಿದುಕೊಳ್ಳಲಿಕ್ಕೆ ದೇವರು ಬೇಕಾದಷ್ಟು ಜನ್ಮಗಳನ್ನು ಕೊಟ್ಟಿದ್ದಾನೆ. ನಾವು ದೇವರಲ್ಲಿ ಶರಣಾಗಬೇಕು, ನಿರಂತರ ದೇವರಲ್ಲಿ ಮುಳುಗಲಿಕ್ಕೆ ಪ್ರಯತ್ನ ಪಡಬೇಕು ಅಷ್ಟೆ. ನಿರಂತರ ದೇವರಲ್ಲಿ ಮುಳುಗಲಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಅದಕ್ಕೆ ಅಧ್ಯಯನ ಅನ್ನೋದು ಬೇಸ್ ಮಾಡ್ತಾ ಇರಬೇಕು. ಇದು ನಮ್ಮ ಉಪನಿಷತ್ತುಗಳು ಕೊಟ್ಟ ದಾರಿ. ಓದ್ತಾ ಇರು, ಓದ್ತಾ ಇರು, ಓದ್ತಾ ಇರು. ಅಂದರೆ ಓದೋದು ಅಂದರೆ ಅಧ್ಯಯನ ಮಾಡೋದು ಅಂತ. ಅಧ್ಯಯನ ಮಾಡು, ಅಧ್ಯಯನ ಮಾಡು, ಅಧ್ಯಯನ ಮಾಡು ಅಷ್ಟೆ. ಇದಲ್ಲ ಅಂತ ಅವರು, ಏನು ಬೇಡ ದೇವರ ಜೊತೆಗೆ ಒಂದಿಷ್ಟು ನಿರ್ದೋಷ ತಲೆ ಮೇಲೆ ಹಾಕ್ಕೊಂಡ್ರೆ ಸಾಕು ದೇವರು ಒಲಿತಾನೆ ಅಂತ. ಆ ಥರ ಎಲ್ಲ ಆಗಲ್ಲ. ಹೀಗಾಗಿ ಏವಂ ಪುನಃ ಸೃಜತೆ ಸರ್ವಮೇತತ್, ಮತ್ತೆ ಸೃಷ್ಟಿ ಮಾಡ್ತಾನೆ ಇದನ್ನ. ಅನಾದ್ಯನಂತೋ ಹಿ ಜಗತ್ ಪ್ರವಾಹ, ಜಗತ್ತಿನ ಪ್ರವಾಹ ಅನಾದಿ ಹಾಗೂ ಅನಂತ. ನಿತ್ಯಾಶ್ಚ ಜೀವಾಹ, ಜೀವರು ನಿತ್ಯ. ದೇಹ ಅನಿತ್ಯ, ಜೀವರು ನಿತ್ಯ. ಆದರೆ ಈ ದೇಹ ಹಾಗೂ ಜೀವರ ಸಂಬಂಧವನ್ನು ಈ ಜೊರಾಸ್ಟ್ರಿಯನ್ ಅವರು ಇದನ್ನು ಹಾಗೆ ಒಪ್ಪಿದ್ದಾರೆ. ಬೇಕಷ್ಟು ಮತದವರು ಒಪ್ಪಿದ್ದ, ಆದರೆ ಅದ್ಯಾವುದು ಕೂಡ ಅಬ್ಬರ ಆರ್ಭಟಗಳಲ್ಲಿ ಯಾರಿಗೂ ಗೊತ್ತಾಗಿಲ್ಲ. ಆದರೆ ಒಪ್ಪಿದ್ದಾರೆ, ಝಂಡವ್ಯಸ್ತದಲ್ಲಿ ಅದನ್ನು ಹೇಳ್ತಾರೆ. ಹೀಗಾಗಿ ನಿತ್ಯಾಶ್ಚ ಜೀವಾಹ, ಜೀವರು ನಿತ್ಯ, ದೇಹ ಅನ್ನೋದು ಅನಿತ್ಯ. ಪ್ರಕೃತಿಶ್ಚ ನಿತ್ಯ, ಸೂಕ್ಷ್ಮ ರೂಪವಾದ ಪ್ರಕೃತಿಯು ನಿತ್ಯವೇ. ಅದರ ವಿನ್ಯಾಸ ಡಿಸೈನ್ ಬದಲಾಗತ್ತಷ್ಟೇ, ವಿನ್ಯಾಸ ಮಾತ್ರ ಬದಲಾಗೋದು, ಸ್ಟ್ರಕ್ಚರ್ ಬದಲಾಗತ್ತೆ.
ಈಗ ಈ ಪರಮಾಣು ಸಂಘಾತದಿಂದ ಕೂಡಿರುವಂತಹ ಈ ಎದುರುಗಡೆ ಇರುವ ಪದಾರ್ಥ ಹೀಗೆ ಆಗಬೇಕು ಅಂತಿಲ್ಲ. ಅದಕ್ಕೆ ಹೇಳಿದ್ರು ನಿತ್ಯಾಶ್ಚ ಜೀವಾಹ ಪ್ರಕೃತಿಶ್ಚ ನಿತ್ಯಾಹ ಕಾಲಶ್ಚ ನಿತ್ಯ ಅಂದರು. ಕಾಲವೂ ನಿತ್ಯ. ಈಗ ನಮಗೆ ಗೊತ್ತಿರುವ ಹಾಗೆ ನಮಗೆ ಪ್ರವೇಶ ಇರುವ ಕಡೆಗಳಲ್ಲಿ ವಿಜ್ಞಾನಿಗಳೀಗ ಕಾಲದ ನಿತ್ಯತ್ವವನ್ನು ಒಪ್ತಾ ಇಲ್ಲ ಅಂತ ಒಂದು ಸುದ್ದಿ ಉಂಟು. ಗೊತ್ತಿಲ್ಲ, ಇರಬಹುದು ಅದು ಮಾಡ್ತಾರೆ, ಅದನ್ನು ಅವರು ಮಾಡಲ್ಲ ಅಂತ ಹೇಳಲಿಕ್ಕಿಲ್ಲ, ಯಾಕೆಂದರೆ ಏನೇನು ಬೇಕಾದ್ರೂ ಥಿಯರಿಗಳು ಬರಬಹುದು. ಆದರೆ ಕಾಲನಿತ್ಯ ಕಾಲನಿತ್ಯ ಅದು ಕಾಲನಿತ್ಯ ಕಾಲ ಯಾವಾಗ ಹೋಗುತ್ತೆ ಅಂತಲೇ ಕೇಳಬೇಕು. ಯಾವಾಗ ಅನ್ನೋದು ಕಾಲವೇ. ಕಾಲ ಯಾವಾಗ ನಾಶ ಆಗುತ್ತೆ, ಕಾಲವಿಲ್ಲದ ಕಾಲ ಯಾವುದು ಅಂತಲೇ ಕೇಳಬೇಕು. ನೀವು ಬೇರೆ ಹೇಳಲಿಕ್ಕೆ ಬರೋಲ್ಲ. ಅದಕ್ಕೆ ಕಾಲಶ್ಚ ನಿತ್ಯ, ಇವುಗಳೆಲ್ಲ ಜಡ, ನಿತ್ಯ ಆದಮೇಲೆ ಕಿಮು ದೇವ ದೇವ, ದೇವರು ನಿತ್ಯ ಅಲ್ವೇ, ಜೀವರು ನಿತ್ಯ. ಜೀವರು ಎಲ್ಲಿ ಬದ್ಧರಾಗಿದ್ದಾರೋ ಪ್ರಕೃತಿ ಮತ್ತು ಕಾಲ ಅದು ನಿತ್ಯ. ಜೀವರಿದ್ದಾರೆ, ಜಡವಾದ ಪ್ರಕೃತಿಯೂ ನಿತ್ಯ. ಲಕ್ಷ್ಮೀದೇವಿಯನ್ನು ಬಿಟ್ಟೇ ಬಿಡಿ, ಯಾಕೆಂದರೆ ಅವರು ಜೀವರೆಲ್ಲ ಬರ್ತಾಳವಳು. ಜೀವಭೂತ ಜೀವಭೂತಾಂ ಅಂತ ಹೇಳಿ, ಜೀವಭೂತಾಂ ಮಹಾಬಾಹು ಯಯೇದಂ ಧಾರ್ಯತೆ ಜಗತ್ ಅಂತ ಕೃಷ್ಣ ಗೀತೆಯಲ್ಲಿ ಜೀವಭೂತಾಂ ಅಂತ ಲಕ್ಷ್ಮಿಯನ್ನೇ ಕುರಿತು ಹೇಳಿದ್ದು. ಅದರಿಂದಾಗಿ ಅವಳು ಜೀವರಲ್ಲೇ ಬಂದ್ಬಿಡ್ತಾಳೆ. ಎಲ್ಲ ಜೀವರೂ ನಿತ್ಯ, ಕಾಲವೂ ನಿತ್ಯ, ಪ್ರಕೃತಿಯೂ ನಿತ್ಯ. ಅದೇ ನಿತ್ಯ ಹೇಗೆ ಅಂತಂದ್ರೆ ಅಲ್ಲ, ಜೀವ ಅನ್ನುವ ವರ್ಗದಲ್ಲಿ ಬರ್ತಾಳೆ ಅಂತ. ಅವಳು ನಿತ್ಯ ಮುಕ್ತಾಳೆ ಯಾಕೆ ಇಲ್ಲ ಗೀತೆಯಲ್ಲಿ? ಗೀತೆಯಲ್ಲಿ ಜೀವಭೂತ ಮಹಾಬಾಹೋ ಅಂತ. ಇಲ್ಲ, ಜೀವೇ ಭೂತಾಂ ಅಂತ ಅರ್ಥ ಮಾಡಿದ್ರೆ ಹಾಗೆ ಅರ್ಥ ಹೇಳ್ಬೋದು. ಜೀವ ಅಂತ ಹೇಳ್ಬಿಟ್ರೆ ಲಕ್ಷ್ಮೀದೇವಿ, ಜೀವ ಅಂದ್ರೆ ಅಣುಮಾತ್ರ. ಇಲ್ಲ ಇಲ್ಲ, ಅದು ಅದು ಒಂದು ಒಂದು ಅಪವಾದ ಇದೆ ಆ ಜೀವರಿಗೆ, ಒಂದು ಅಪವಾದ ಇದೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಎರಡೂ ಆಗಿರುತ್ತಾನೆ, ದೇವರು ಮತ್ತೆ ಲಕ್ಷ್ಮೀದೇವಿ. ಅವ್ರನ್ನ ದೇವರಿಂದ ಪ್ರತ್ಯೇಕಿಸಬೇಕಾದ್ರೆ ಜೀವ ಅಂತ ಹೇಳೋದು, ದೇವರು ಅಂತ ನಮ್ಮ ಚಿಂತನೆ ಬರಬೇಕಾದ್ರೆ ಈಶಕೋಟಿ ಅಂತ. ಒಟ್ಟಾರೆ ಜೀವರು ಅಂತ ಬಂದಾಗ ಈಶಕೋಟಿ ಅಂತ ಹೇಳ್ತಾರೆ. ಅದರಿಂದಾಗಿ ಶಾಸ್ತ್ರದಲ್ಲಿ ವಿವಕ್ಷಾ ಭೇದನ ಪ್ರಯೋಗ ಉಂಟು. ಇಲ್ಲಿ ನಾವಿಲ್ಲಿ ಬರೋಣ. ಪ್ರಕೃತಿ ನಿತ್ಯ, ಜಡ ಪ್ರಕೃತಿಯು ನಿತ್ಯ, ಅದರ ವಿನ್ಯಾಸ ಮಾತ್ರ. ಯಾಕೆಂದ್ರೆ ಪರಮಾಣು ಪೂರ್ತಿ ನಾಶ ಆಗುವಲ್ಲ, ಪರಮಾಣು ನಿತ್ಯ, ಆದರೆ ಪರಮಾಣುವಿನಿಂದ ಆದ ವಿನ್ಯಾಸ ಅನಿತ್ಯ. ಹೀಗಾಗಿ ಪರಮಾಣು ನಿತ್ಯ ಅನಿತ್ಯ ಅಂತ ನಾವು ಹೇಳ್ತೇವೆ. ಕಾಲಶ್ಚ ನಿತ್ಯ, ಇವೆಲ್ಲ ನಿತ್ಯ ಆದಮೇಲೆ ಇವುಗಳಿಗಿಂತ ಅಧಿಕ ಸಾಮರ್ಥ್ಯ ಇರುವ ದೇವರು ನಿತ್ಯ ಆಗಲ್ವೇ? ಕಿಮು ದೇವ ದೇವ ಯಥಾ ಸಮುದ್ರಾತ್ ಸರಿತ ಪ್ರಜಾತಾ ಪುನಸ್ತಮೇವ ಪ್ರವಿಶಂತಿ ಶಶ್ವತ್ ಏವಂ ಹರೇರ್ ನಿತ್ಯ ಜಗತ್ ಪ್ರವಾಹ ತಮೇವ ಚಾಸೌ ಪ್ರವಿಶತ್ಯಜಸ್ರಂ. ಹೇಗೆ ಸಮುದ್ರದಿಂದ ನದಿಗಳು ಹೊರಬರುತ್ತವೆ ಮತ್ತೆ ಒಳಗಡೆ ಸೇರುತ್ತವೋ, ಬೇರೆ ಬೇರೆ ರೀತಿಯಿಂದ ಒಳಗಡೆ ಬರ್ತವೆ, ಬೇರೆ ರೀತಿಯಿಂದ ಹೊರಗಡೆ ಹೋಗ್ತವೆ. ಅದು ಒಂದು ಹೇಳಬೇಕು ನಿಮಗೆ. ಗ್ರೀಕರದ್ದೆಲ್ಲ ಹೇಗೆ ಅಂತಂದರೆ, ಗ್ರೀಕರ ಕಾಲದಲ್ಲಿ ಒಬ್ಬ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೆ ಜಗತ್ತಿನ ಎಲ್ಲ ನದಿಗಳಲ್ಲೂ ಸ್ನಾನ ಮಾಡಿದ ಹಾಗೆ ಅಂತ ಒಂದು ಸಿದ್ಧಾಂತ ಇತ್ತು ಅವ್ರದ್ದು. ನಮ್ಮಲ್ಲಿ ಹಾಗಲ್ಲ, ಪ್ರಾಚೀನರಲ್ಲಿ ಹಾಗಿಲ್ಲ. ಆ ನದಿಯ ನೀರು ಅಲ್ಲಿಗೆ ಬಿಡಬೇಕು. ಅದು ಉಪನಿಷತ್ ಭಾಷ್ಯಗಳಲ್ಲಿ ನೋಡೋಣ. ಯಥಾ ಸಮುದ್ರಾತು ಸರಿತ ಪ್ರಜಾತಾ, ಹೇಗೆ ಸಮುದ್ರದಿಂದ ನದಿಗಳು ಹೊರಬಿದ್ದು ಪುನಸ್ತಮೇವ ಪ್ರವಿಚಂತಿ ಶಾಶ್ವತ ಮತ್ತೆ ಅವನನ್ನೇ ಸೇರುತ್ತ ಆ ಸಮುದ್ರವನ್ನೇ ಸೇರುತ್ತದೋ, ಏವಂ ಹಾ ಹೀಗೆ ಹರೇಹೆ ನಿತ್ಯ ಜಗತ್ ಪ್ರವಾಹ, ಪರಮಾತ್ಮನಿಂದ ಹೊರಹೊರಟ ನಿತ್ಯ ಜಗತ್ ಪ್ರವಾಹ ಪುನಸ್ತಮೇವ ಪ್ರವಿಶತಿ ಮತ್ತೆ ಅವನನ್ನೇ ಪ್ರವೇಶ ಮಾಡುತ್ತೆ. ಇದು ಅಜಸ್ರಂ, ನಿರಂತರವಾದ ಪ್ರೋಸೆಸ್. ಇದು ಎಲ್ಲಿಯೂ ಕೂಡ ಈ ಚೈನ್ ಕಟ್ ಆಗೋದು ಅಂತ ಇಲ್ಲ. ಏವಂ ವಿದುರ್ಯೇ ಪರಮಾಂ ಅನಂತಾಂ ಅಜಸ್ಯ ಶಕ್ತಿಂ ಪುರುಷೋತ್ತಮಸ್ಯ ತಸ್ಯ ಪ್ರಸಾದಾದಥ ದಗ್ಧದೋಚಾಃ ತಮಾಪ್ನುವಂತ್ಯಾಪಿ ತಮಾಪ್ನುವಂತ್ಯಾಚು ಪರಂ ಸುರೇತಂ. ಏವಂ ಹೀಗೆ ಅಜಸ್ಯ ಎಂದೂ ಹುಟ್ಟದ ಪುರುಷೋತ್ತಮಸ್ಯ ಜೀವರಲ್ಲಿ ಎಲ್ಲರಿಗಿಂತ ಮಿಗಿಲಾಗಿರುವ ನಾರಾಯಣನ ಪರಮಾಂ ಉತ್ಕೃಷ್ಟವಾದ ಶಕ್ತಿಂ ಕಸುವನ್ನು ವಿದುಹು ತಿಳಿಯುತ್ತಾರೋ
ಅವರು ತಸ್ಯ ಆ ಪರಮಾತ್ಮನ ಪ್ರಸಾದಾತ್ ಒಲುಮೆಯಿಂದ ದಗ್ಧ ದೋಷಾಹ ತಮ್ಮಲ್ಲಿರುವ ಕೊರತೆಗಳನ್ನು ನೀಗಿಕೊಂಡು ಪರಂ ಎಲ್ಲರಿಗೂ ಮಿಗಿಲಾದ ಸುರೇಶಂ ದೇವತೆಗಳ ಒಡೆಯನಾದ ಅವನನ್ನು ಆಪ್ನುವಂತಿ ಹೊಂದುತ್ತಾರೆ. ಅವರ ಟೈಮ್ ಇದೆಯಲ್ಲ, ಆ ಟೈಮ್ ರಿಲೇಟಿವ್ ಆಶು, ಅವನಿಗೆ ಬೇಗ ನಮಗೆ ಹೋ ಬಹಳ ಕಾಲ ಅಂತ ಅದಕ್ಕೆ ಆಶು ಅಂದರು. ರಿಲೇಟಿವಿಟಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿಬಿಟ್ಟಿದ್ದಾರೆ ಹಿಂದಿನವರು. ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಪ್ರಾಚೀನ ಭಾರತದ ವಿದ್ವಾಂಸರಿಗೆ ಆವಾಗ ಒಂದು ಸ್ವಲ್ಪ ಕೈ ಕೊಡ್ತು. ಮತ್ತು ಅವರು ಹೊರಗಡೆ ಇದ್ದಕ್ಕೆ ರಿಯಾಕ್ಟೇ ಮಾಡಲಿಲ್ಲ. ಯಾರೋ ಒಬ್ಬ ನಮ್ಮ ದೇಶದ ವಿಜ್ಞಾನಿಯೇ ಕಂಡಿಡ್ದ ಅಂತಂದರೆ ಒಬ್ಬ ಪ್ರತಿನಿಧಿಯನ್ನು ಕಳಿಸೇ ಇದು ನಮ್ಮಲ್ಲಿ ಮೊದಲಿತ್ತು ಊಹೋ ಹೇಳಲೇ ಇಲ್ಲ, ಇವ್ರ ಪಾಡಿಗೆ ಇವ್ರು ಕೂತ್ಬಿಟ್ರು. ಆ ತರಹ ಅವರು ಹೊರಗಡೆ ಪ್ರಪಂಚಕ್ಕೆ ಚೆನ್ನಾಗಿ ಹೇಳಲಿಲ್ಲ. ಈಗ ಅವರು ಹೇಳದೆ 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 ನಾವು ಹೇಳಿದ್ರೆ ನಮ್ಮೆಲ್ಲ ಇದೇನು ಇದು ಇದೆಲ್ಲ ಇಲ್ಲದೆ ಇರೋದು ಹೇಳ್ತಾ ಇದ್ದಾನೆ, ಹಿಂದಿನವರೆಲ್ಲ ಅದನ್ನು ಹೇಳಲಿಲ್ಲ, ಆಚಾರ್ಯರು ಹೇಳ್ತಾ ಇದ್ದಾರೆ ಅಂತ ಇವನು ಹೇಳ್ತಾ ಇದ್ದಾನೆ, ಹಿಂದಿನವ್ರು ಹೇಳಲಿಲ್ಲ ಅಂತ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೀವಿ. ನಾವಿವತ್ತೆಲ್ಲ ವಿಮರ್ಶೆ ಮಾಡಿ ಜನರ ಮುಂದೆ ಇಡೋ ಹಾಗಿಲ್ಲ, ಆ ತರಹ ಇದೆ ಪರಿಸ್ಥಿತಿ, ಇಟ್ಟರು ನಮ್ಮ ಮಾತಾರ ಹಾಗೆ ಹೇಳಲೇ ಇಲ್ಲ ಆಮೇಲೆ ಅಂತಾರೆ. ಅವರು ಒದ್ದೇ ಹೋದ್ರೆ ನಾವೇನು ಮಾಡಿ, ಎರಡನ್ನು ಚಿಂತನೆ ಮಾಡಬೇಕಾದದ್ದು ಅವ್ರ ಧರ್ಮ ಇತ್ತು, ಸಾಂಪ್ರದಾಯಿಕರದ್ದು ಅದೊಂದು ಸಮಸ್ಯೆ ಆಯಿತು. ಇನ್ನು ಮಾಡ್ರನ್ನವ್ರಿಗೆ ಪಾಪ ಹೀಗೆ ಓದಬೇಕು ಅಂತ ಗೊತ್ತಿಲ್ಲ, ಎರಡು ಸಮಸ್ಯೆಗಳು. ದೇವ ನಿಮಾನ್ ಮುಕ್ತ ಸಮಸ್ತ ದೋಚಾನ್ ಸ್ವಸನ್ನಿಧಾನೇ ವಿನಿವೇಶ್ಯ ದೇವ ಪುನಸ್ತದನ್ಯಾನ್ ಅಧಿಕಾರ ಯೋಗ್ಯಾನ್ ತತ್ತದ್ಗಣಾನೇವ ಪದೇ ನಿಯುಂಕ್ತೆ. ಇಮಾನ್ ಹೀಗೆ ಈ ದೇವತೆಗಳು ಮುಕ್ತ ಸಮಸ್ತ ದೋಷಾನ್ ಎಲ್ಲ ದೋಷಗಳನ್ನು ಕಳಚಿಕೊಂಡವರನ್ನು ಸ್ವಸನ್ನಿಧಾನೇ ವಿನಿವೇಶ್ಯ ತನ್ನ ಹತ್ತಿರ ಇಟ್ಟುಕೊಂಡು ಪುನಃ ತದನ್ಯಾನ್ ಅಧಿಕಾರ ಯೋಗ್ಯಾನ್ ಆ ಅಧಿಕಾರಕ್ಕೆ ಯೋಗ್ಯರಾದ ಜೀವರನ್ನು ಮತ್ತೆ ತತ್ತದ್ಗಣಾನೇವ ಪದೇ ನಿಯುಂಕ್ತೆ ಆಯಾ ಪದವಿಯಲ್ಲಿ ಇಡ್ತಾನೆ. ಅದರಿಂದಾಗಿ ಜೀವರ ಅನಂತ್ಯ. ಏಕೆಂದರೆ ನಾವು ಹೇಳ್ತಾ ಇರೋದು ಕಾಲದ ಅನಂತ ಆಯಾಮವನ್ನು ಹೇಳ್ತಾ ಇದ್ದೇವೆ. ಅನಂತ ಕಾಲ ಇದೆ, ಆಮೇಲೆ ಅನಂತ ಆಕಾಶ ಇದೆ, ಆಕಾಶ ಅನಂತ ದೇಶ ಅನಂತ್ಯ ಅಂತ ಕರೀತಾರೆ ಸ್ಪೇಸ್. ಇನ್ನು ಜೀವರ ಅನಂತದ ಬಗ್ಗೆ ಯಾರೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ವಿಜ್ಞಾನಿಗಳಿಗೆ ಬೇಕಿಲ್ಲ, ಅವರಿಗೆ ಈ ಏನು ಪಂಚಭೂತಗಳಿದೆ ಅದು ಜೀವರಿಗೆ ಏನು ಸೌಲಭ್ಯ ಕೊಡುತ್ತೆ ಅಷ್ಟೇ ನೋಡೋದು. ಜೀವ ಎಷ್ಟಿದೆಯೋ ಯಾರು ತಲೆ ಕೆಡಿಸ್ಕೋತಾರೆ, ಅವ್ರ ಸಬ್ಜೆಕ್ಟೇ ಅಲ್ಲ ಇದು, ಅವ್ರಿಗೆ ಬೇಕಾಗೂ ಇಲ್ಲ. ಏನೇ ಶುದ್ಧ ವಿಜ್ಞಾನ ಅಂದರೂ ಅದರದ್ದು ಒಂದು ದೃಷ್ಟಿ ಅಪ್ಲೈಡ್ ಸೈನ್ಸಿನಲ್ಲಿಯೇ ಇರ್ತದೆ, ಹೀಗಲ್ಲ ಹಾಗೆ. ಅದರಿಂದಾಗಿ ಪ್ಯೂರ್ ಸೈನ್ಸು ಕೂಡ ಅಪ್ಲೈಡ್ ಸೈನ್ಸಿನ ಅಪ್ಪನೇ, ಅದರಲ್ಲೇನು ಪ್ರಭೇದ ಏನಿಲ್ಲ. ಇನ್ನು ಜೀವರ ಅನಂತ್ಯವನ್ನು ಯಾರು ಹೇಳಬೇಕು? ಪ್ರಾಚೀನ ಭಾರತದವ್ರು ಯಾರೋ ಒಬ್ಬರು ಹೇಳಬೇಕಿತ್ತು. ಎಲ್ಲ ಮಾಯೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಅಂದರೆ ಮುಗಿತಾರೆ. ಇನ್ನೇನು, ಇನ್ನೊಬ್ರು ಬಂದರು ಮಹಾನುಭಾವರು, ಅವರು ಹೇಳಿದ್ರೆ ದೇವರೇ ಜಗತ್ತಾಗಿ ಪರಿಣಾಮ ಹೊಂದೋದು ಅಂತ. ಅವರು ಅನಂತ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆಮೇಲೆ ದಯಾನಂದ ಸರಸ್ವತಿಗಳು ಬಂದರು, ಅವ್ರು ಹೇಳಿದ್ರು ಅನಂತ ಜೀವರು ಜೀವರಿದ್ದಾರೆ, ಈ ಜೀವರೆಲ್ಲ ಮೋಕ್ಷ ಹೊಂದ್ಬಿಟ್ಮೇಲೆ ದೇವ್ರಿಗೇನು ಕೆಲಸ? ದೇವರು ನಿರುದ್ಯೋಗಿ ಆಗೋಗ್ತಾನೆ, ಪಾಪ ಎಂತಹ ಕರುಣೆ ದೇವ್ರ ಮೇಲೆ. ಜಾಬ್ಲೆಸ್, ಗಾಡ್ ವಿಲ್ ಬಿ ಜಾಬ್ಲೆಸ್. ಯಾಕೆ ಅಂದರೆ ತನ್ನಿಂದ ಆಡಳಿತಕ್ಕೆ ಯೋಗ್ಯರಾದವರು ಇಲ್ಲದೆ ಹೋದರೆ ಯಾರನ್ನ ಆಡಳಿತ ಮಾಡೋದು? ಅದಕ್ಕೆ ದೇವರು ಅಯ್ಯೋ ನನ್ನ ಕೆಲಸ ಬೇಕು ಅಂತ ಹೇಳಿ ಮುಕ್ತರಾಗಿರೋರು ಮತ್ತೆ ತಂದು ಇಟ್ಬಿಡ್ತಾನೆ ಕೇಳಿ ಸಂಸಾರದಲ್ಲಿ. ದೇವ್ರು ಏನಪ್ಪ ಈ ತರಹ ಮಾಡ್ತಾನ ಅಂದರೆ ವೇದ ಹೇಳುತ್ತು ಇಲ್ಲಪ್ಪ ಜೀವರು ಅನಂತ ಇದ್ದಾರೆ ಅಂತ. ಅದಕ್ಕೆ ಆಚಾರ್ಯರು ಆ ವೇದವನ್ನು ಕೋಟ್ ಮಾಡಿದ್ದು.
ಪರಮಾಣು ವ್ಯಾಖ್ಯಾನ ಮಾಡುವಾಗ ಈ ಸಂಗತಿ ಅವ್ರಿಗೆ ಸಿಕ್ಕಿಲ್ವ? ವೇದಕ್ಕೆ ವ್ಯಾಖ್ಯಾನ ಮಾಡುವಾಗ ಅವ್ರದ್ದು ಹಲವಾರು ಕಣ್ಣು ಪಟ್ಟಿಗಳುಂಟು. ಕುದುರೆ ತರ ಅವರು ಸಂಹಿತ ಮಾತ್ರ ಪ್ರಮಾಣ ಅಂತಾರೆ. ಪುರಾಣ ಪುರಾಣ ಬಿಡಿ, ಪುರಾಣನ ಒಪ್ಪದೇ ಇಲ್ಲ ಅವರು. ಪುರಾಣವನ್ನು ನಿಜವಾಗಿ ಯಾರೂ ಒಪ್ಪಲ್ಲ. ಪುರಾಣ ಪಾಪ ಜನರ ಮೇಲೆ ಕರುಣೆಯಿಂದ ಹೇಳ್ತಾ ಇರೋದು ಅಂತ ಎಲ್ಲ ನಮ್ಮವರು ಅಷ್ಟೇ, ಯಾಕಂದ್ರೆ ಪುರಾಣ ಅಧ್ಯಯನ ಮಾಡಲ್ಲ. ಅಲ್ಲಿ ಬಂದು ಹೇಳ್ತಾರೆ ಜನರಿಗೆ ಪಾಪ ಗೊತ್ತಾಗೋದಿಲ್ಲ, ಅದಕ್ಕೆ ಹೇಳ್ತೇವೆ ಅಂತ ಹೊಗೆ ಇರುತ್ತೆ. ಅವರು ಆಟಿಟ್ಯೂಡೇ ಆಗಿರುತ್ತೆ, ಸಾಂಪ್ರದಾಯಿಕರ ಆಟಿಟ್ಯೂಡ್. ಪುರಾಣ ಏನು ಯಾರಿಗೆ? ಅವ್ರಿಗಲ್ವಾ, ಜನರಿಗೆ ಅರ್ಥ ಆಗೋಲ್ಲ. ತಾರ್ಕಿಕ ಪ್ರಕ್ರಿಯೆಯಲ್ಲಿ ಅರ್ಥ ಆಗತ್ತೆ ಅವ್ರಿಗೆ, ಅದು ಪುರಾಣ ಓದ್ಕೊಂಡು ಬಂದು ಹೇಳೋದು. ಅದೇ ಆಟಿಟ್ಯೂಡ್ ಎಲ್ಲರಲ್ಲೂ ಇದೆ. ನಾವೇನು ಮಾಡೋಣ? ಪುರಾಣ ಮಹಾಭಾರತ ಬಿಡಿ, ಅದೇನದು ಕಥೆ. ಇನ್ನು ಉಳಿದದ್ದೇನು? ಉಪನಿಷತ್ತು. ಅವರು ಉಪನಿಷತ್ತು ನೋಡಲ್ಲ. ಯಾರು? ದಯಾನಂದ ಸರಸ್ವತಿ. ಕೇವಲ ಸಂಹಿತೆ ಮಾತ್ರ. ಬ್ರಾಹ್ಮಣ ಅರಣ್ಯಕ ಉಪನಿಷತ್ತು ಮೂರು ಅವರು ಒಪ್ಪಲ್ಲ. ಕೇವಲ ವೇದದಲ್ಲಿ ಏನು ಸಿಗತ್ತೆ ಅಂದರೆ ಸಂಹಿತೆಯಲ್ಲಿ ಮಾತ್ರ ಏನು ಸಿಗತ್ತೆ? ಸಿಗೋಲ್ಲ. ಅದಕ್ಕೆ ಅವರು ಅಲ್ಲಿ ಎಷ್ಟಿದೆ ಅದಕ್ಕೆ ಅವರು ತಮ್ಮ ಕಪೋಲ ಕಲ್ಪನೆಯನ್ನೆಲ್ಲ ತೆಗೆದುಕೊಂಡು ಹೇಳ್ತಾರೆ. ಅವರು ಸತ್ಯಾರ್ಥ ಪ್ರಕಾಶವನ್ನು ನೀವು ನೋಡಿರ್ತೀರ, ಅದರಲ್ಲಿ ಬಂದ ಮಧ್ವಾಚಾರ್ಯರ ಮತದ ಖಂಡನೆಯನ್ನು ನೋಡಿರ್ತೀರ. ಕೆಲವರಿಗೆ ಗೊತ್ತಿಲ್ಲ, ಹೇಳ್ತೇನೆ. ನೋಡಿದ್ರ ಅಷ್ಟೇ ತಾನೇ ಇದ್ದದ್ದು. ಅವರು ಹೆಂಗತ್ತ ಖಂಡನೆ? ಯಾರೋ ಒಬ್ರು ಬಂದ್ರಂತೆ, ಯಾರೋ ಮಾಧ್ವರು, ಮಧ್ವಾಚಾರ್ಯರ ಮತವನ್ನ ಸಂಸ್ಕೃತದಲ್ಲಿ ನೇರವಾಗಿ ಓದದವರು ಬಂದಿದ್ರು. ಪಾಪ ಅವರು ಅಂಗಾರಾಖ್ಯತೆ ಹಚ್ಕೊಂಡು ಬಂದಿದ್ರು. ಅಂಗಾರಾಖ್ಯತೆ ಯಾಕೆ ಹಚ್ಕೋತೀರಾ ಅಂದರು. ಅವ್ರು ಹೇಳಿದ್ರು ಮೋಕ್ಷಕ್ಕೆ ಅಂತ. ಅವ್ರಿಗೂ ಏನು ಗೊತ್ತಿರಲಿಲ್ಲ ಹೇಳ್ತಾರೆ. ಅದಕ್ಕೆ ಒಂದು ಪ್ರಶ್ನೆಯನ್ನು ನಾವು ನಿರಂತರವಾಗಿ ಇಟ್ಕೊಂಡಿರ್ಬೇಕು. ಒಬ್ಬರನ್ನೇ ಕೇಳಿ ಆ ಉತ್ತರ ಸಿಗಲಿಲ್ಲ ಅಂದರೆ ಉತ್ತರವೇ ಇಲ್ಲ ಅಂತ ಅನ್ಕೋಬಾರದು ಅಂತ ಹೇಳೋದು ನಾನು. ಅಂಗಾರಾಖ್ಯತೆ ಯಾಕೆ ಹಚ್ಕೋತೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ಮೋಕ್ಷಕ್ಕೆ ಹೋಗ್ತೀವಿ, ಮೈ ತುಂಬ ಅಂಗಾರಾಖ್ಯತೆ ಹಚ್ಕೊಂಬಿಡಿ. ಇದು ಮಧ್ವಮತ ಖಂಡನ. ಇದೇ ತರಹದ ಇಂಜೆಕ್ಷನ್ ತಗೊಳ್ಳೋದು. ಇಲ್ಲಿ ನಮ್ಮ ದಿಲೀಪ್ ಅವರು ಹೇಳ್ತಾ ಇರೋದು, ಬೇಗ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಸೂಜಿಯನ್ನ ಚುಚ್ಕೊಳ್ಳೋದು ರೋಗ ಹೋಗ್ಬೇಕು ಅಂದ್ರೆ. ಬೇಗ ರೋಗ ಹೋಗ್ಬೇಕು ಅಂದ್ರೆ ಮೈಯೆಲ್ಲ ಚುಚ್ಕೊಳ್ಳಿ ಅನ್ನೋ ಲಾಜಿಕ್ಕಿನ ತರಹ ಅದು ಅಂತ. ಏನ್ ಮಾಡೋಣ, ಅವರಿಗೆ ಸಿಕ್ಕವರು ಸರಿಯಾಗಿ ಸಿಗದೆ ಅವರು ಸಿಕ್ಕಿದ್ದನ್ನೇ ಇಷ್ಟೇ ಉತ್ತರ ಮಧ್ಯಮತದಲ್ಲಿ ಅಂತ ಅಂದುಕೊಳ್ಳೋದು ಎಷ್ಟು ಭೀಕರ. ಎಷ್ಟೋ ಜನ ಹಾಗಾಗ್ತಾ ಇದ್ದಾರೆ. ಸತ್ಯ ಹತ್ತಿರ ಬಂದಿರ್ತಾರೆ, ಅವ್ರಿಗೆ ಗೊತ್ತೇ ಆಗಲ್ಲ, ಸತ್ಯದಿಂದ ದೂರ ಹೋಗಿಬಿಡ್ತಾರೆ. ಪಾಪ ವಿವೇಕಾನಂದರಿಗೆ ಆಚಾರ್ಯರು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ನೋಡಿರಲ್ಲ ಅವರು. ಇರಲಿ, ಅದರಿಂದಾಗಿ ದೇವತೆಗಳು ತತ್ತದ್ ಗಣಾನೇವ, ಅದದೇ ಗಣದಲ್ಲಿ ಸಾಧನೆ ಮಾಡಿ ಬಂದವರನ್ನ ದೇವತೆಗಳಾಗಿ ಮಾಡಿ ಅವರ ಮೂಲಕ ಜಗತ್ತನ್ನು ನಿಯಂತ್ರಿಸಿ ಅವರಿಗೆ ಅವರ ಸೇವೆಯಿಂದ ತೃಪ್ತನಾಗಿ ದೇವರು ಅವರನ್ನು ಸ್ವೀಕಾರ ಮಾಡ್ತಾನೆ. ಅವರೆಲ್ಲ ದೋಷಗಳನ್ನು ಕಳೆದುಕೊಂಡು ಮುಕ್ತರಾಗ್ತಾರೆ. ಮತ್ತೆ ಆ ಜಾಗದಲ್ಲಿ ಇನ್ನೊಬ್ಬರು ಬರ್ತಾರೆ. ಇದು ಕ್ರಮ. ಇದು ಅನಿವಾರ್ಯವಾಗಿ ಇರಬೇಕಾದದ್ದು. ವೇದದ ನಿತ್ಯತ್ವಕ್ಕೂ ಇದು ಪೂರಕ. ವೇದ ನಿತ್ಯ ಹೇಗೆ ಬಿಡಿ, ಬೇರೆ ಗ್ರಂಥಗಳು ನಿತ್ಯವೋ ಅನಿತ್ಯವೋ ಅಂತ ಪ್ರಶ್ನೆಯೇ ಅವರೇ ಮಾಡ್ಕೊಳ್ಳಿಲ್ಲ, ನಾವ್ಯಾಕೆ ಮಾಡಬೇಕು? ನಿತ್ಯದ ಬಗ್ಗೆ ಒಂದೇ ಒಂದು ಸಣ್ಣ ಪ್ರಶ್ನೆಯೂ ಇಲ್ಲ ಅವರಲ್ಲಿ. ಯಾವುದೇ ಮತಭೇದಗಳಲ್ಲಿ, ಮರುಭೂಮಿಯ ಮತಪದಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ತತ್ತದ್ಗಣಾನೇವ ಪದೇನೆಯುಂತೆ, ಇದು ರೊಟೀನ್. ಇಷ್ಟು ವೇದದ ಒಂದು ಧಾತ ಯಥಾ ಪೂರ್ವಮ ಕಲ್ಪಯತ್ ಅನ್ನೋದರ ಅರ್ಥದ ವಿಸ್ತಾರ ಆಯಿತು. ಪುನಶ್ಚ ಮಾರೀಚತಯೇವ ಜಾತ, ಜಾತ ಅದಿತ್ಯಾಂ ಅಸುರಾಶ್ಚ ದಿತ್ಯಾಂ ಗಾವೋ ಮೃಗಾಃ ಪಕ್ಷುರಗಾದಿ ಸಕ್ತಾಃ ಸತ್ವಾಃ ದಾಕ್ಷಾಯಣೀಶ್ವೇವ ಸಮಸ್ತಶೋಪೀ. ಬ್ರಹ್ಮಾಂಡದ ಒಳಗಡೆ ಬೇರೆ ಬೇರೆ ತರಹದ ಜೀವರ ಸೃಷ್ಟಿಯಾಯಿತು, ಒಂದೇ ಆಗಲಿಲ್ಲ. ಒಂದೇ ವಿಕಾಸ ಹೊಂದಿ ಆಗಲಿಲ್ಲ.
ಪಾಪ ಅವನು ಆ ರೀತಿ ಹೇಳಲಿಲ್ಲ. ಗ್ಯಾಲಪಗೋಸ್ ಅಂತನ್ನುವ ದ್ವೀಪದಲ್ಲಿ ಅವನು ಕಂಡ ಸ್ಪೀಷೀಸ್ಗಳ ಮೇಲೆ ಅವನದೊಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದು ಭಾಳ ಖುಷಿಯಾಯಿತು. ಅದನ್ನು ಎಲ್ಲರೂ ಒಪ್ಪಿಕೊಂಡ್ರು. ವಸ್ತುತಃ ಆ ತರಹ ಅವನು ಆ ತರಹ ಗಟ್ಟಿಯಾಗಿ ಇದಮಿತ್ತಂ ನಾಸ್ತಿಕರಾಗಿ ಅಂತ ಅವನು ಏನು ಹೇಳಲಿಲ್ಲ. ತನ್ನ ಸಂಶೋಧನೆಯ ಫಲಿತಾಂಶವನ್ನು ಮುಂದೆ ಇಟ್ಟದ್ದು. ನಾನು ಆರಿಜಿನ್ ಆಫ್ ಸ್ಪೀಷೀಸನ್ನು ನೋಡಿದ್ರೆ ಎಲ್ಲಿಯೂ ಆ ತರಹದ ಇದು ಬರೋಲ್ಲ. ಒಂದು ಹೀಗೆ ನನ್ನ ಕಂಡದ್ದು ಹೀಗೆ ಅಂತನ್ನುವ ಭಾವನೆ ಇದೆ ಇರಲಿ. ಅದರಲ್ಲಿ ಬೇಕಾದಷ್ಟು ಅದರ ಕೆಲವೊಂದು ವಿಚಾರಗಳನ್ನು ನಾವು ಭಾಗವತ ತಾತ್ಪರ್ಯ ಭಾಗವತ ಮೂರನೇ ಸ್ಕಂಧದ ಚಿಂತನೆಯಲ್ಲಿ ನೋಡಿದ್ದೇವೆ. ಪುನಶ್ಚಮ ಅಲ್ಲಿ ಒಳಗಡೆ ಬಂದಾಗ ಮಾರೀಚತಯೇವ ಮರೀಚಿಗಳ ಋಷಿ ಬ್ರಹ್ಮಾಂಡದ ಒಳಗಡೆ ಬ್ರಹ್ಮದೇವರ ಮತ್ತು ಎಲ್ಲ ದೇವತೆಗಳ ಸೃಷ್ಟಿ ಆದ ಮೇಲೆ ಮತ್ತೆ ದೇವತೆಗಳು ನಾಲ್ಕನೆಯ ಬಾರಿಯೋ ಐದನೇ ಬಾರಿಯೋ ಕಶ್ಯಪರಿಂದ ಹುಟ್ಟಿದ್ರು. ಯಾರಲ್ಲಿ? ಆದಿತ್ಯರ ಆದಿತಿಯಲ್ಲಿ ಕಶ್ಯಪರಿಂದ ಆದಿತಿಯಲ್ಲಿ ಹುಟ್ಟಿದ್ರು. ಆದ್ರಿಂದಾಗಿ ಅವರು ಆದಿತ್ಯರು. ಆದಿತ್ಯ ಅನ್ನೋದು ಇಟ್ ಈಸ್ ಕಾಮನ್ ನೇಮ್ ಫಾರ್ ಎಲ್ಲ ದೇವತೆಗಳಿಗೆ, ಆಲ್ ಟೈಪ್ಸ್ ಆಫ್ ಡಿಟೀಸ್ ಎಲ್ಲರಿಗೂ ಕಾಮನ್ ನೇಮು ಆದಿತ್ಯರು. ಅದರಲ್ಲೊಂದು ಔಚಿತ್ಯ ಇದೆ, ದೋ ಅವಖಂಡನೆ ಅಂತ. ಮಧ್ಯದಲ್ಲಿ ಕತ್ತರಿಸಿ ಹೋಗೋದು ದಿತಿ ಪ್ರಜ್ಞೆ. ಯಾರ ಪ್ರಜ್ಞೆ ದಿತಿ ಅಲ್ಲವೋ ಅಂತಹ ಪ್ರಜ್ಞೆ ಅದಿತಿ. ಆ ಅದಿತಿಯಲ್ಲಿ ಕಾಣಿಸಿಕೊಳ್ಳುವವರು ಆದಿತ್ಯರು ಅಂತ. ಅದೊಂದು ಅಧ್ಯಾತ್ಮ ಅರ್ಥ ಒಂದು ಉಂಟು. ದಿತಿ ಅಂದರೆ ಫ್ಲೋ ಇರದ ಬುದ್ಧಿ, ಅದಿತಿ ಅಂತಂದರೆ ಫ್ಲೋ ಇರುವ ಬುದ್ಧಿ. ಆದಿತ್ಯರು ಅಂದರೆ ಆ ನಿರಂತರವಾಗಿ ಹರಿಯುವ ಬುದ್ಧಿಗೆ ಗೋಚರ ಆಗುವವರು. ಹಾಗೂ ಒಂದು ಅಧ್ಯಾತ್ಮ ಅರ್ಥ ಮಾಡಬಹುದು. ಅಸುರಾಶ್ಚ ದಿತ್ಯಂ, ದಿತಿಯಲ್ಲಿ ಅಸುರರು ಹುಟ್ಟಿದ್ರು. ಇನ್ನು ದಾಕ್ಷಾಯಣೀಶ್ವೇವ ದಕ್ಷಿಣ ಮಕ್ಕಳಿದ್ದಾರಲ್ಲ ಹೆಣ್ಣು ಮಕ್ಕಳು, ಅದೆಲ್ಲ ಈ ಹಂತದಲ್ಲಿ ಪುರಾಣಾದಿಗಳ ಒಳಗಡೆಯ ಪುರಾಣದ ಸೃಷ್ಟಿ ಬರೋದು ಈ ಹಂತದಲ್ಲಿ. ಗಾವ ಸುರಭಿಯಿಂದ ಗೋವುಗಳು, ಇನ್ನು ಮೃಗಾಹ, ಆಮೇಲೆ ಪಕ್ಷಿ ಉರಗಾದಿ ಸತ್ವಾಹ ವಿನತೆ ಮೊದಲಾದವರಿಂದ ಪಕ್ಷಿ, ಮುನಿ ಅನ್ನುವವಳಿಂದ ಮೃಗ, ಕದ್ರು ಮತ್ತು ಸುರಸೆ ಅವರಿಂದ ನಾಗ ಮೊದಲಾದವುಗಳು. ಹೀಗೆ ದಾಕ್ಷಾಯಣೀಶು ಏವ ಎಲ್ಲ ದಕ್ಷಿಣ ಹೆಣ್ಣು ಮಕ್ಕಳಲ್ಲಿಯೇ ಇದು ಹುಟ್ಟಿದ್ದು. ಇವರೆಲ್ಲ ಹುಟ್ಟಿದರು, ಬೇರೆ ಬೇರೆ ಸೃಷ್ಟಿಯಾಯಿತು. ಇಲ್ಲಿಗೆ ಬ್ರಹ್ಮಾಂಡದ ಒಳಗಡೆಯ ಸೃಷ್ಟಿಯ ಆರಂಭ ಇದು. ಸೊ ಇದನ್ನ ಪುರಾಣಗಳಲ್ಲಿ ಬೇರೆ ಕಡೆ ಹೇಳ್ತಾ ಇರ್ತಾರೆ. ಆಯ್ತಾ? ಇನ್ನು ಅವತಾರಗಳ ಕ್ರಮ. ಅವತಾರಗಳ ಕ್ರಮ ಹೀಗೆ ಯಾಕಿದೆ ಅಂತ, ಇದು ಮಹಾಭಾರತ ತಾತ್ಪರ್ಯದಲ್ಲಿ ಎಲ್ಲ ಅವತಾರಗಳನ್ನು ಹೇಳಿದ್ದಾರೆ, ಯಾಕಂದ್ರೆ ಮಹಾಭಾರತದಲ್ಲೆಲ್ಲ ಹೇಳಿದ್ದಾರೆ. ಆದ್ದರಿಂದ ಮಹಾಭಾರತದಲ್ಲಿ ಆದಿಪರ್ವ ಮತ್ತು ಸಂಭವ ಪರ್ವಗಳಲ್ಲಿ ಸೃಷ್ಟಿಯನ್ನು ಹೇಳಿದರೆ ಅದನ್ನು ವ್ಯಾಖ್ಯಾನ ಮಾಡಿದ ಹಾಗಾಯಿತು. ಮಹಾಭಾರತದಲ್ಲೇ ಮಾರ್ಕಂಡೇಯ ಸಮಾಸ್ಯ ಪರ್ವದ ಜೊತೆಗೆ ರಾಮಾಯಣವು ಬಂದಿದೆ, ಅದನ್ನು ಹೇಳ್ತಾರೆ. ವೇದವ್ಯಾಸರ ಕಥೆ ಚೆಲ್ಲಾಪಿಲ್ಲಿಯಾಗಿ ಬಂದಿದೆ, ಅದನ್ನು ಒಟ್ಟುಗೂಡಿಸಿ ಹೇಳ್ತಾರೆ. ಆಮೇಲೆ ಕೃಷ್ಣನ ಕಥೆ ಮತ್ತು ಪಾಂಡವರ ಕಥೆ ಮೈನ್ ಸ್ಟ್ರೀಮಿನಲ್ಲಿದೆ, ಅದನ್ನು ಕೂಡ ನಿರೂಪಣೆ ಮಾಡ್ತಾರೆ. ಈ ಎಲ್ಲವನ್ನೂ ನಿರೂಪಣೆ ಮಾಡ್ತಾರೆ. ಭಾಗವತದಲ್ಲಿ ಕೃಷ್ಣನ ಬಾಲ್ಯ ಜೀವನ ಬಂದಿದೆ, ಮಹಾಭಾರತದಲ್ಲಿ ಇಲ್ಲ, ಅದರಿಂದಾಗಿ ಅದನ್ನು. ಹರಿವಂಶದಲ್ಲಿ ಬಂದಿದೆ, ಅದರಿಂದಾಗಿ ಅದನ್ನು. ಎಲ್ಲ ಒಂದು ಕ್ರಮವಾಗಿ ಜೋಡಿಸಿ ಕೊಟ್ಟಂತೆ ಇದೆ ತಾತ್ಪರ್ಯ ನಿರ್ಣಯ. ವಿಷ್ಣು ಪುರಾಣದಲ್ಲಿ ಇದೆ, ಅದನ್ನೆಲ್ಲ ಜೋಡಿಸಿ ಕೃಷ್ಣನ ಬಾಲ್ಯದಲ್ಲಿ ಏನಾಯಿತು, ಯೌವನದಲ್ಲಿ ಏನಾಯಿತು, ಯಾವ ಹಂತದಲ್ಲಿ ಅವರು ಯುದ್ಧಕ್ಕೆ ಹೋದರು, ಆ ವಯಸ್ಸುಗಳ ಲೆಕ್ಕಾಚಾರ ನಮಗೆ ಸಿಗೋದು ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ. ಮತ್ತು ಆದಿಪರ್ವದ ಅಂದರೆ ಇಷ್ಟನೇ ವಯಸ್ಸಿನಲ್ಲಿ ಇದಾಯಿತು, ಇಷ್ಟನೇ ವಯಸ್ಸಿನಲ್ಲಿ ಇದಾಯಿತು ಅಂತ ಹೇಳ್ತಾರಲ್ಲ, ಅದು ನಮಗೆ ಆದಿಪರ್ವದ 135ನೇ ಅಧ್ಯಾಯದಲ್ಲಿ ಅದುಂಟು. ಅದನ್ನು ಮತ್ತು ಬೇರೆ ಬೇರೆ ಗ್ರಂಥಗಳನ್ನು ಜೋಡಿಸಿಕೊಂಡ್ರೆ ಒಂದು ಕ್ರಮವಾದ ಆರ್ಡರ್ ನಮಗೆ ಸಿಗುತ್ತೆ, ಕೃಷ್ಣನ ಯಾವ ವಯಸ್ಸಿನಲ್ಲಿ ಎಷ್ಟೆಷ್ಟಾಯಿತು ಅಂತ. ಮತ್ತು ಅದಕ್ಕಿಂತ ಮೊದಲು ಪುರಾಣಗಳಲ್ಲಿ ಅವತಾರಗಳನ್ನು
ಹೇಗೆ ಹೇಗೋ ಹೇಳಿದ್ದಾರೆ. ಅದರಲ್ಲಿ ಒಂದು ತಿಳ್ಕೊಳ್ಬೇಕು, ಅವತಾರಗಳನ್ನು ಹೇಳುವಾಗ ನಮಗೆ ಈಗ ಸಿಗುವ ಅವತಾರಗಳು ಏನಿದೆ ಪುರಾಣದಲ್ಲಿ, ಅದು ಒಂದೋ ಮನ್ವಂತರಕ್ಕೆ ಹತ್ತಿರ, ಒಂದೋ ಯುಗಕ್ಕೆ ಹತ್ತಿರ. ಯುಗಕ್ಕೆ ಹತ್ತಿರವಾದದ್ದನ್ನು ವಿಸ್ತಾರವಾಗಿ ಹೇಳಿರ್ತಾರೆ. ಯಾವುದು ಮನ್ವಂತರಕ್ಕೆ ಹತ್ತಿರವೋ, ಯಾವುದೋ ಮನ್ವಂತರದಲ್ಲಿ ನಡೆದಿದ್ದನ್ನು ಸಂಕ್ಷಿಪ್ತವಾಗಿ ಹೇಳಿರ್ತಾರೆ. ಮುಂದಿನ ಮನ್ವಂತರದಲ್ಲಿ ಆಗುವಾಗ ಮಹಾಭಾರತದ ಕತೆ ಒಂದು ಸ್ವಲ್ಪ ಸಂಕ್ಷಿಪ್ತ ಆಗಿರುತ್ತೆ, ಯಾಕೆಂದರೆ ಹೇಳುವಾಗ ಆ ಇಮಿಡಿಯೇಟ್ ಅವತಾರದನ್ನು ವಿಸ್ತಾರ ಮಾಡಿ ಹೇಳಿರ್ತಾರೆ. ಅವತಾರ ರೂಪಗಳು ಸಾಧನೆಯಲ್ಲಿ ಬರುವ ವಿಘ್ನವನ್ನು ತೊಡೆದು ಹಾಕುತ್ತವೆ, ಆದರೆ ಮುಕ್ತಿಯಾಗಬೇಕು ಅಂತಂದರೆ ಬಿಂಬರೂಪವನ್ನೇ ಚಿಂತನೆ ಮಾಡಬೇಕು, ಬಿಂಬರೂಪವನ್ನೇ ಕಾಣಬೇಕು. ಅಲ್ಲಿ ಬರುವ ವಿಘ್ನವನ್ನು ನಮಗೆ ಕೊಡುವಂಥ ತೊಡೆದು ಹಾಕುವಂಥದ್ದು ಆಯಾ ಕಾಲದ ಅವತಾರ ರೂಪಗಳು. ಅದಕ್ಕಾಗಿಯೇ ಮುನಿಗಳು ಮೂರು ಹೊತ್ತು ರಾಮನ ಅರಮನೆಯಲ್ಲಿ ಕೂಡಲಿಲ್ಲ, ಕೃಷ್ಣನ ಹತ್ತಿರ ಇರಲಿಲ್ಲ. ಅವಾಗವಾಗ ಬಂದು ನೋಡಿಕೊಂಡು ಪ್ರಾರ್ಥನೆ ಮಾಡಿ ತಮ್ಮ ವಿಘ್ನವನ್ನು ಕಳಿ ಅಂತ ಹೇಳಿ ಅವರು ಮತ್ತೆ ಕಾಡಿಗೆ ಹೋಗಿ ಕೂತು ತಪಸ್ ಮಾಡ್ತಾ ಇದ್ದರು. ಆದರೆ ನಮಗೆ ಒಂದು 10 ಅವತಾರಗಳ ಚಿಂತನೆಯೂ ಇದೆ, 24 ಅವತಾರ ರೂಪಗಳ ಚಿಂತನೆಯೂ ಇದೆ. ಅದು ನಮ್ಮ ಮನ್ವಂತರದ ಈ ತನಕ ನಡೆದು ಬಂದದ್ದು. ಮುಂದೆಯೂ ಅಷ್ಟೇ ಅವತಾರಗಳಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ, ಬೇರೆ ಬೇರೆ ಅವತಾರಗಳು ಬರುತ್ತೆ. ಆವಾಗ ಇದು ಸಂಕ್ಷಿಪ್ತ ಆಗಬಹುದು, ಕೆಲವೊಂದು ಕೇವಲ ಹೆಸರಿನಲ್ಲಿ ನಿಂತಿರಬಹುದು. ಅದರಿಂದಾಗಿ ಪುರಾಣದ ಹರವು ಬಹಳ ದೊಡ್ಡದು. ಅದಕ್ಕೆ ಕಾಲಕಾಲಕ್ಕೆ ವೇದವ್ಯಾಸರು ಬಂದು ಪರಿಷ್ಕಾರ ಮಾಡ್ತಾ ಇರ್ತಾರೆ, ದ್ವಾಪರದಲ್ಲಿ ಬರ್ತಾರೆ. ವೇದವ್ಯಾಸ ಅನ್ನೋದು ಒಂದು ಪದವಿ, ಅಲ್ಲಿ ದೇವರು ಬರೋದು ಕೆಲವು ಯುಗಗಳಲ್ಲಿ ಇರಲಿ. ಅದರಿಂದಾಗಿ ನಾವು ಏನು ಕೂರ್ಮ ವರಾಹ ನರಸಿಂಹ ಅಂತೆಲ್ಲ ನೋಡ್ತೇವೆ, ಅದರ ಎಲ್ಲ ಚಿಂತನೆಯನ್ನು ಮಾಡ್ತಾರೆ. ವಿಶೇಷವಾಗಿ ಓಂಕಾರ ಪ್ರತಿಪಾದ್ಯವಾದ ರೂಪದ ಅನುಕ್ರಮವನ್ನು ಹೇಳ್ತಾರೆ. ಬಹಳ ದೂರ ಆದರೂ ಅದನ್ನು, ಕೆಲವೊಂದು ರೂಪಗಳು ದೂರ, ವರಾಹ ಯಾವುದೋ ಕಾಲದಲ್ಲಾಗಿದ್ದು ಅದನ್ನು ಹೇಳ್ತಾರೆ. ಯಾಕೆ ಅಂದರೆ ಆ ವರಾಹ ರೂಪ ಓಂಕಾರ ಪ್ರತಿಪಾದ್ಯವಾದ ರೂಪ, ಓಂಕಾರದಿಂದ ಪ್ರತಿಪಾದ್ಯವಾದ ರೂಪಗಳು 4, ಅದು ನಿಮಗೆ ಗೊತ್ತೇ ಇದೆ. ವರಾಹ, ರಾಮ, ಕೃಷ್ಣ, ನರಸಿಂಹ, ಅಷ್ಟನ್ನೇ ಆಚಾರ್ಯರು ತಮ್ಮ 9 ಜನ ಶಿಷ್ಯರಿಗೆ ಹಂಚಿದ್ದು. ವಿಷ್ಣು ತೀರ್ಥರಿಗೆ ವರಾಹ ಹೊಳಹಿನ ರೂಪ, ಆಮೇಲೆ ರಾಮ, ಕೃಷ್ಣ. ಕೃಷ್ಣ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ, ಅದಕ್ಕೆ ವಿಠಲ ಅಂತ ಬಂತು. ಯಾಕೆಂದರೆ ಅದು ವಿಠಲ ಅನ್ನೋದು ಪ್ರಾಚೀನ ಅಲ್ಲ, ವಿಠಲ ಅಂತನ್ನೋದು ಅರ್ವಾಚೀನ ಶಬ್ದ, ಆದರೆ ಕೃಷ್ಣನ ಬಾಲರೂಪಕ್ಕೆ ಹೇಳುವಂಥದ್ದು. ಸರಿ, ಯಾಕೆ ವಿಠಲ ಅಂತ ಹೇಳಿದ್ರು? ಶಿರೂರು ಮಠದ ದೇವರು ವಿಠಲ ಅಂತ ಹೇಳೋದು. ಶಿರೂರು ಮಠದ ಕೃಷ್ಣ ಅಂತಂದರೆ ಕನ್ಫ್ಯೂಸ್ ಆಗುತ್ತೆ, ಸ್ವಾಮಿಗಳು ಪರ್ಯಾಯ ಕೂತಿದ್ದಾರೋ ಅಥವಾ ಹೊರಗಡೆ ಪೂಜೆ ಮಾಡ್ತಾ ಇದ್ದಾರೋ. ಅದಕ್ಕೆ ಆವಾಗ ಏನಾಯಿತು, ಆ ಉಡುಪಿಯ ಕ್ಷೇತ್ರದಲ್ಲಿ ವಿಠಲ ಅಂತ ಬಂತು. ಮತ್ತೆ ಮೊದಲು ಆ ವ್ಯವಹಾರ ಏನಿರಲಿಲ್ಲ, ಆಚಾರ್ಯರು ಎಲ್ಲೂ ಬಳಸಿಲ್ಲ ವಿಠಲ ಅನ್ನೋದನ್ನು, ಪುರಾಣಗಳಲ್ಲಿಯೂ ಇಲ್ಲ. ಅದರಿಂದಾಗಿ ಅದು ನಂತರ ಬಂದದ್ದು ಅಂತ. ಅದರಿಂದಾಗಿ ಕೃಷ್ಣ ಅಷ್ಟೇ ಇರೋದು, ರಾಮ, ಕೃಷ್ಣ, ವರಾಹ, ನರಸಿಂಹ, ಅದರಲ್ಲಿ ಕ್ರಮ ಒಂದಿದೆ. ನಮಗೆ ಇವಾಗ 10 ಅವತಾರಗಳಲ್ಲಿ ಒಂದು ಕ್ರಮ ಇದೆ, ಆ ಕ್ರಮ ಯಾಕೆ ಹಾಗೆ ಇರಬೇಕು ಅನ್ನೋದನ್ನು ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ತತಸ್ಸಮಜ್ಞಾಂ ಅಲಯೋಲಯೋ ದಧೌ ಮಹೀಂ ವಿಲೋಕ್ಯಾಶು ಹರಿರ್ವರಾಹ ಭೂತ್ವಾ ವಿರಿಂಚಾರ್ಥ ಇಮಾಂ ಸಶೈಲಾಂ ಉದ್ಧೃತ್ಯ ವಾರಾಮ ಪರಿಣ್ಯಧಾತ್ ಸ್ಥಿರಂ. ವೈವಸ್ವತ ಮನ್ವಂತರದಲ್ಲಿ ನಡೆದ ವರಾಹ ಚರಿತೆಯನ್ನು ಹೇಳುವ ಮೊದಲು ಒಂದು ವರಾಹ, ಮೊದಲ ವರಾಹ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದು ಸ್ವಯಂಭುವ ಮನ್ವಂತರದಲ್ಲಿ ನಡೆದದ್ದು.
ಸ್ವಯಂಭೂ ಮನ್ವಂತರದಲ್ಲಿ ಒಮ್ಮೆ ವರಾಹಾವತಾರ ಆಗಿದೆ, ಆಮೇಲೆ ನೆಕ್ಸ್ಟ್ ವೈವಸ್ವತ ಮನ್ವಂತರದಲ್ಲಿ ಆಗಿದೆ. ಸ್ವಯಂಭೂ ಮನ್ವಂತರದಲ್ಲಿ ನಡೆದದ್ದು ಹೀಗೆ ಅಂದರೆ ಇವತ್ತಿಗೆ 6 ಮನ್ವಂತರ ಹಿಂದೆ ಈ ಕಥೆ ನಡೆದದ್ದು. ತತಸ್ಸಮಜ್ಞಾಂ ಅಲಯಃ, ಅಲಯಃ ಲಯವೇ ಇಲ್ಲದ ಆ ಪರಮಾತ್ಮ ಉದಧೌ ಅಗಾಧವಾದ ಆಕಾಶದಲ್ಲಿ, ಆಕಾಶವನ್ನು ಕೆಲವೊಮ್ಮೆ ಉದಧಿ ನೀರು ಸಮುದ್ರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಸಮುದ್ರ ಅಂತ ಹೇಳಲಿಕ್ಕೆ ಕೆಲವೊಮ್ಮೆ ಆಕಾಶ ಅಂತಾರೆ, ಆಕಾಶ ಅಂತ ಹೇಳಲಿಕ್ಕೆ ಸಮುದ್ರ ಅಂತ ಕರೀತಾರೆ. ಪಂಡಿತಾಚಾರ್ಯರು ಆ ತರಹದ ಪ್ರಯೋಗ ಇದೆ ಅಂತ ಹೇಳಿ ಒಂದು ಕಾವ್ಯದಲ್ಲಿಯೂ ಒಂದು ತಮಾಷೆ ಮಾಡ್ತಾರೆ. ಅಂಬರಂಚ ಅಂಬುರಾಶಿಂಚ ಸಸಮಂ ಸಮಲಂಘಯತ್ತಂತ. ಅಂಬರಂಚ ಅಂಬುರಾಶಿಂಚ ಸಂಗ್ರಹ ರಾಮಾಯಣದಲ್ಲಿ ಎರಡನ್ನೂ ಒಟ್ಟಿಗೆ ದಾಟಿದ ಅಂತ. ಅಂದರೆ ಎರಡಕ್ಕೂ ಆ ತರಹದ ಪ್ರಯೋಗ ಇತ್ತು. ಆದ್ದರಿಂದ ಹೇಳ್ತಾರೆ ಲಯೋ ದಧೌ, ಇನ್ನೂ ಆಗತಾನೆ ಸೃಷ್ಟಿ ಆಗಿತ್ತು, ಇಷ್ಟು ಸ್ಫುಟವಾದ ರೂಪವನ್ನು ಅದು ಪಡೆದಿರಲಿಲ್ಲ. ಭೂಮಿ ಕಕ್ಷ ತಪ್ಪಿ ಬಿತ್ತು. ಆವಾಗ ಹರಿಹಿ ವಿಲೋಕ್ಯ, ದೇವರು ನೋಡಿದ ವಿರಿಂಚಾರ್ಥೆ ಬ್ರಹ್ಮದೇವರ ಪ್ರಾರ್ಥನೆಗನುಗುಣವಾಗಿ ಸಶೈಲಾಂ ಇಮಾಂ ಉದ್ಧೃತ್ಯ, ಬ್ರಹ್ಮದೇವರ ಪ್ರಾರ್ಥನೆ ಇಲ್ಲದೆ ಯಾವತ್ತೂ ಕೆಳಗಡೆ ಬರಲ್ಲ. ಬ್ರಹ್ಮದೇವರ ಪ್ರಾರ್ಥನೆ ಇರಲೇಬೇಕು. ಬ್ರಹ್ಮದೇವರು ಒಂದೇ ಒಂದು ಮದುವೆಗೆ ಕೆಳಗಡೆ ಇಳಿದು ಬಂದ್ಬಿಡು ಅಂತ ಯಾವತ್ತೂ ಹೇಳಲ್ಲ. ವಿರಿಂಚಾರ್ಥೆ ಭೂತ್ವ ಸಶೈಲಾಂ ಇಮಾಂ ಭೂಮಿಂ ಉದ್ಧೃತ್ಯ, ಎಲ್ಲದರಿಂದ ಕೂಡಿರುವ ಇಡೀ ಭೂಮಿಯನ್ನು ತೆಗೆದು ವಾರಾಂ ಉಪರಿ ಈ ಕಕ್ಷೆಯಲ್ಲಿ ಸ್ಥಿರಂ ನಿಧಾತ್ ಇಟ್ಟ, ಇಟ್ಟ ಅಂತಂದರೆ ಕೆಳಗಡೆ ಬೀಳದಂತೆ ವ್ಯವಸ್ಥೆ ಮಾಡಿದ. ಆವಾಗ ಒಬ್ಬ ಹಿರಣ್ಯಾಕ್ಷ ಬಂದು ತೊಂದರೆ ಮಾಡದ, ಅವನು ಸತ್ತ. ಅದು ಈ ಕಥೆ ಏನಿದೆ ಭಾಗವತದ 3ನೇ ಸ್ಕಂಧದಲ್ಲಿ ಬಂದಿದೆ. ಅದರಿಂದಾಗಿ ಮೊದಲು ನಾವು ವರಾಹ ರೂಪವನ್ನು ಚಿಂತನೆ ಮಾಡಬೇಕು. ಯಾಕೆಂದರೆ ಆಮೇಲೆ ನಾವು ಕೂರ್ಮ ವರಾಹ ಅಂತ ನಮ್ಮ ತಲೆಯಲ್ಲಿ, ಮತ್ಸ್ಯ ಕೂರ್ಮ ವರಾಹ ಅಂತ ನಮ್ಮ ತಲೆಯಲ್ಲಿ ಅಲ್ಲ, ಮೊದಲು ವರಾಹ ಅಂತಂದು. ಮತ್ಸ್ಯ ಕೂರ್ಮ ವರಾಹ ಅಂತನ್ನೋದು ನಾವು ನಮ್ಮ ಅನುಸಂಧಾನಕ್ಕೆ ಸುಲಭ ಆಗಲಿ ಅಂತ. ಜಲಚರ, ಉಭಯಚರ, ಭೂಚರ ಅಂತ ನಾವು ಆತ ಆ ರೀತಿ ನಮ್ಮ ಇದರಲ್ಲಿ ಮತ್ಸ್ಯ ಕೂರ್ಮ ವರಾಹ ಅಂತನ್ನೋದು. ಮತ್ಸ್ಯ ಜಲಚರ, ಕೂರ್ಮ ಉಭಯಚರ, ಕೇವಲ ಭೂಚರ ಇದು ವರಾಹ. ಈ ಹಿನ್ನೆಲೆಯಲ್ಲಿ ಹೇಳಿದ್ದು ಕಾಮನ್ ಫೀಚರ್ಸನ್ನು ಮತ್ತು ಒಂದು ಅಸಾಧಾರಣ ಗುಣವನ್ನು ಚಿಂತನೆ ಮಾಡಲಿಕ್ಕೆ ಈ ರೀತಿ ಹೇಳಿದ್ದೇವೆ, ನಾ ಬೇರೆ ಅಲ್ಲ. ಕ್ರಮವನ್ನು ಈ ಕ್ರಮ ಕಾಲದ ಕ್ರಮ ಅಲ್ಲ, ಅವತಾರಗಳ ಕ್ರಮವೂ ಅಲ್ಲ ಅಂತ ಆಚಾರ್ಯರು. ಅದಕ್ಕೆ ಹೇಳಿದ್ದು ಮನುವಿಗೆ ಸಹಾಯ ಮಾಡಲಿಕ್ಕೆ ಬ್ರಹ್ಮದೇವರು ಮುಂದಾದಾಗ ಬ್ರಹ್ಮದೇವರಿಗೆ ಹೊಳದ ರೂಪ. ಈಗಲೂ ವರಾಹವನ್ನು ನನಗೆ ಹೊಸ ಹೊಳಹು ಬರಲಿ ಅಂತ ಚಿಂತನೆ ಮಾಡಬೇಕು. ಯಾಕೆಂದರೆ ಅವನು ಹೊಳದೇ ಬಂದದ್ದು, ನಮಗೂ ಆ ಹೊಳಹು ಬರಬೇಕು. ಒಂದು ಯಾವುದೇ ಒಂದು ಶಾಸ್ತ್ರದಲ್ಲಿ ಋಷಿ ಆಗಬೇಕು ಅಂತ ಇದ್ರೆ ನೀವು ವರಾಹನನ್ನು ಚಿಂತನೆ ಮಾಡಬೇಕು. ಒಂದು ಗ್ರಂಥ, ಒಂದು ಯಾವುದೇ ಒಂದು ಶಾಸ್ತ್ರದಲ್ಲಿ ಥರೋ ಆಗಬೇಕು ಅಂದರೆ ನೀವು ವರಾಹನನ್ನು ಚಿಂತನೆ ಮಾಡಬೇಕೇ ವಿನಃ ಬೇರೆ ಅಲ್ಲ. ಲ್ಯಾಂಡ್ ಮಾರ್ಕ್ ಹತ್ರ ಹೋಗೋದಲ್ಲ, ಏಕಿಲ್ಲ. ಹೀಗಾಗಿ ವಿರಿಂಚಾರ್ಥೆ ಭೂತ್ವ ವರಾಹೋ ಭೂತ್ವ ಸಶೈಲಾಂ ಇಮಾಂ ಉದ್ಧೃತ್ಯ, ಅದನ್ನು ಎತ್ತಿ ವಾರಾಂ ಉಪರಿ ಸ್ಥಿರಂ ನ್ಯಧಾತ್. ಆ ಪರಮಾಣು ಸಮುದ್ರದ ಮೇಲಿಟ್ಟ, ಯಾಕೆಂದರೆ ಲಯೋದಧವು ಅಂತ ಹೇಳಿದ್ದಾರೆ. ಪ್ರಳಯ ಸಮುದ್ರ ಅಂದರೆ ಈ ನೀರು ಅಲ್ವೇ ಅಲ್ಲ, ಸೃಷ್ಟಿ ಆದಮೇಲೆ ತಾನೇ ಈ ನೀರು ಬರೋದು.
ಅದರಿಂದ ಪರಮಾಣುಗಳ ಸಮುದ್ರ ಅಂತಲೇ ಅರ್ಥ ಮಾಡಬೇಕು, ಬೇರೆ ಅರ್ಥಕ್ಕೆ ಅವಕಾಶ ಇಲ್ಲ. ಅಥಾಬ್ಜನಾಭ ಪ್ರತಿಹಾರ ಪಾಲೌ ಶಾಪಾತ್ರಿಶೋ ಭೂಮಿ ತಳೆ ಪ್ರಜಾತೌ ಅಥವಾ ಅಭಿಜಾತೌ ದಿತ್ಯಾಂ ಹಿರಣ್ಯಾವಥ ರಾಕ್ಷಸೌ ಚ ಪೈತೃಶ್ವಸೇಯೌ ಚ ಹರೇ ಪರಸ್ತಾತ್. ಅಥಾಬ್ಜನಾಭ ಪ್ರತಿಹಾರ ಪಾಲೌ, ತದನಂತರ ಅಬ್ಜನಾಭ ಪರಮಾತ್ಮನ ಪ್ರತಿಹಾರ ಪಾಲವು ದ್ವಾರಪಾಲಕರು, ಶಾಪದಿಂದ ಮೂರು ಬಾರಿ ಭೂಮಿಯಲ್ಲಿ ಹುಟ್ಟಿದವರು, ದ್ವಿತೀಯಲ್ಲಿ ಹಿರಣ್ಯವು ಅಂತ ಹುಟ್ಟಿದ್ರು, ಆಮೇಲೆ ರಾಕ್ಷಸರಾದರು, ಆಮೇಲೆ ಪೈತೃಶ್ವಸೆಯು ಅತ್ತೆಯ ಮಕ್ಕಳಾದರು. ಇವತ್ತು ಸಂಕ್ಷಿಪ್ತವಾಗಿ ಹೇಳಿಬಿಡ್ತಾರೆ. ಹತೋ ಹಿರಣ್ಯಾಕ್ಷ ಉದಾರ ವಿಕ್ರಮೋ ತಿತೇಸ್ಸುತೋ ಯೋವರಜಸ್ಸುತಾರ್ಥೇ ಧಾತ್ರಾರ್ಥಿತೇನೈವ ವರಾಹರೂಪಿಣ ಧರೋದ್ಧೃತೌ ಪೂರ್ವ ಹತೋಬ್ಜೋದ್ಭವ. ಹಿರಣ್ಯಾಕ್ಷ ಮೊದಲು ಸತ್ತ, ದಿತಿ ಹಿರಣ್ಯಾಕ್ಷ ನಂತರ ಸತ್ತಿದ್ದು. ಮೊದಲ ಹಿರಣ್ಯಾಕ್ಷ ಆದಿ ಹಿರಣ್ಯಾಕ್ಷ ಅಂತ ಕರೀತಾರೆ, ಅವನು ಬ್ರಹ್ಮದೇವರ ಮಗ, ಬ್ರಹ್ಮದೇವರ ಪ್ರಾರ್ಥನೆಯಂತೆ ದೇವರು ಅವನನ್ನು ಕೊಲ್ತಾನೆ. ಪೂರ್ವಹತಃ ಅಬ್ಜೋದ್ಭವ, ಅವನು ತೊಂದರೆ ಮಾಡಿದ, ಭೂಮಿಯನ್ನು ಎತ್ತಿ ಇಡುವಾಗ ಬಂದು ತಡಿಲಿಕ್ಕೆ ಹೋದ ಸತ್ತ. ಇವನು ಕೂಡ ಅದೇ ರೀತಿ ಮಾಡಿದ, ಭೂಮಿಯನ್ನು ನಾಶ ಮಾಡಬೇಕು ಅಂತ ಹೋದಾಗ ದೇವರು ಬಂದಿದ್ದು, ವರಾಹ ರೂಪಿ ಬಂದದ್ದು. ಇಷ್ಟು ವ್ಯತ್ಯಾಸ ಇದೆ. ಮತ್ತೆ ನಾವು ನಲವತ್ತರಿಂದ ನಾಳೆ ನಲವತ್ತರಿಂದ ಮತ್ತೆ ವಾಪಸ್ ಬರ್ತೀವಿ, ನೋಡೋಣ. ನಲವತ್ತರಿಂದ ವಾಪಸ್ ಬಂದು ಮತ್ತೆ ಚಿಂತನೆ ಮಾಡುವ. ಕೃಷ್ಣಾರ್ಪಣಮಸ್ತು.